Namaste. I am Renuka Dear and I am working as an assistant professor in the Department of History, Government First Grade College, Tumkur. In this session, I am discussing the topic Reforms of Dalhousie. Dalhousie is called as the maker of modern India. He was the Governor General of India from the period 1848 to 1856. He was great in both war and peace. He introduced several reforms that paved the way for the modernization of India. And the modernization or the reforms that we see, they are all Western in nature. That is, they are all Westernization in all aspects. ನೋಡಿ, ಡಾಲ್ಹೌಸಿ ಭಾರತದಲ್ಲಿ ಇದ್ದಂಥ ಭಾರತವನ್ನು ಆಳ್ವಿಕೆ ಮಾಡಿದಂಥ ಅನೇಕ ಗವರ್ನರ್ ಜನರಲ್ಗಳಲ್ಲಿ ಒಬ್ಬ ಶ್ರೇಷ್ಠ ಗವರ್ನರ್ ಜನರಲ್ ಆಗಿ ನಮಗೆ ಕಂಡುಬರ್ತಾನೆ. ಇವನು ಒಬ್ಬ ಮಹಾನ್ ಸಾಮ್ರಾಜ್ಯವಾದಿ, ಹಾಗೆ ಒಬ್ಬ ಆಕ್ರಮಣಕಾರನಾಗೂ ನಮಗೆ ಕಾಣಿಸ್ಕೊಳ್ತಾನೆ. ಇವನ ಸಮಯದಲ್ಲಿ ಬ್ರಿಟಿಷರು ಭಾಗಶಃ ಅಲ್ಲ ಸಂಪೂರ್ಣವಾಗಿ ಭಾರತವನ್ನು ಗೆಲ್ಲುವಂಥ ಒಂದು ಕಾರ್ಯ ಇವನ ಕಾಲದಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಒಂದು ಕಡೆ ಭಾರತದ ವಿಸ್ತರಣೆಯ ಜೊತೆಗೆ ಭಾರತದ ಅಂದರೆ ಗಡಿ, ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಅಧಿಪತ್ಯಕ್ಕೆ ಒಳಪಟ್ಟಂಥ ಭಾಗಗಳು ಏನಾಗ್ತವೆ, ವಿಸ್ತರಣೆ ಆಗೋದ್ರ ಜೊತೆಗೆ ಇವನು ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತರ್ತಾನೆ. ಸೊ ಇವೆಲ್ಲ ನೋಡಿ ಪಾಶ್ಚಿಮಾತ್ಯ ಮಾದರಿಯಲ್ಲಿರುವಂಥ ಸುಧಾರಣೆಗಳು, ಅಂದರೆ ದೇ ಆರ್ ವೆಸ್ಟರ್ನೈಸೇಷನ್ ಇನ್ ಆಲ್ ಆಸ್ಪೆಕ್ಟ್ಸ್. ಅಂದರೆ ಇಡೀ ಭಾರತವನ್ನು, ಭಾರತದ ಪ್ರತಿಯೊಂದು ಕ್ಷೇತ್ರವನ್ನು ಪಾಶ್ಚಾತ್ಯೀಕರಣಗೊಳಿಸೋದ್ರಲ್ಲಿ ಮೊದಲು ಹೆಜ್ಜೆಗೆ ಪ್ರಯತ್ನ ಪಟ್ಟಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಡಾಲ್ಹೌಸಿ ಅಂತ ಹೇಳಿ ನಾವು ಗಮನಿಸಬೇಕಾಗುತ್ತೆ. ಅವನು ತಂದಂಥ ಸುಧಾರಣೆಗಳನ್ನೆಲ್ಲ ನಾವು ನೋಡಿದಾಗ ಭಾರತ ಆಧುನಿಕ ಯುಗದ ಕಡೆ ತನ್ನ ಮುಖವನ್ನು ಮಾಡುವಂಥ ಒಂದು ಪ್ರಯತ್ನ ನಾವಿಲ್ಲಿ ನೋಡ್ಬೋದು. ಹಾಗಾಗಿ ಒಂದು ಕಡೆ ಇವನನ್ನು ದ ಮೇಕರ್ ಆಫ್ ಮಾಡರ್ನ್ ಇಂಡಿಯಾ ಅಂತ ನಾವು ಕರೀತಾ ಇದ್ವಿ. ಅಂದರೆ ಅಷ್ಟು ಕ್ಷೇತ್ರಗಳು ಇಲ್ಲಿ ಏನಾಗ್ತವೆ, ಆಧುನೀಕರಣಕ್ಕೆ ಒಳಗಾಗ್ತವೆ. ಹಾಗಾಗಿ ನೀವೆಲ್ಲ ಒಂದು ಕಡೆ ನೀವು ಭಾರತದ ಇತಿಹಾಸವನ್ನು ಆಧುನಿಕ ಭಾರತದ ಇತಿಹಾಸ ಅಂತ ನಾವು ಹೇಳ್ತೀವಿ, ದ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ದಟ್ ಈಸ್ ಬಿಕಾಸ್ ಆಫ್ ದ ಮಾಡರ್ನೈಸೇಷನ್ ಇನ್ ಆಲ್ ಆಸ್ಪೆಕ್ಟ್ಸ್ ಅಂತ. ಅಂದರೆ ಮಾಡರ್ನೈಸೇಷನ್ ಅಂತ ಹೇಳಿದ್ರೆ ದಟ್ ಈಸ್ ಇನ್ ದ ವೆಸ್ಟರ್ನ್ ಆಸ್ಪೆಕ್ಟ್. ಸೊ ಇಂಥ ಒಂದು ಬದಲಾವಣೆಗಳನ್ನು ತಂದಂಥ, ಸುಧಾರಣೆಗಳನ್ನು ತಂದಂಥವನು, ಹೆಚ್ಚಿಗೆ ಸುಧಾರಣೆಗಳನ್ನು ತಂದಂಥವನು ಯಾರು ಅಂತ ಹೇಳಿದ್ರೆ ಡಾಲ್ಹೌಸಿ. ಹಾಗಾದರೆ ಆ ಸುಧಾರಣೆಗಳನ್ನು ನಾವು ಒಂದೊಂದಾಗೆ ನೋಡ್ತಾ ಹೋಗಬೇಕಾಗುತ್ತೆ. ಸೊ ಅದರಲ್ಲಿ ಮೊದಲನೇದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ಸೊ ಇಲ್ಲಿ ಆಡಳಿತಾತ್ಮಕ ಸುಧಾರಣೆಗಳು ಅಂತ ಹೇಳಿದಾಗ ತುಂಬ ಮುಖ್ಯವಾಗಿ ಒಂದು ಕಡೆ ಅವನು ಕನ್ಸಾಲಿಡೇಷನ್, ಏಮ್ ವಾಸ್ ದ ಕನ್ಸಾಲಿಡೇಷನ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಹೇಳಿ. ಅಂದರೆ ಅಷ್ಟು ಸಮರ್ಪಕವಾಗಿ ಭಾರತದ ಒಂದು ಅಥವಾ ಬ್ರಿಟಿಷ್ ರೂಲ್ನ ಏನಾಗುತ್ತೆ, ಕನ್ಸಾಲಿಡೇಷನ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂಥೇಳಿ ಅವನ ಕಾಲದಲ್ಲಿ ನಾವು ಗಮನಿಸ್ತೀವಿ. ಸೊ ಇಲ್ಲಿ ಆಡಳಿತದ ಬಗ್ಗೆ ನಾವು ನೋಡಿದಾಗ ಹಿ ಅಡಾಪ್ಟೆಡ್ ದ ಪ್ರಿನ್ಸಿಪಲ್ ಆಫ್ ಸೆಂಟ್ರಲೈಸೇಷನ್ ಅಂತ ಹೇಳಿ, ಅಂದರೆ ಆಡಳಿತವನ್ನು ಕೇಂದ್ರೀಕರಣಗೊಳಿಸುವಂಥ ಒಂದು ಪ್ರಯತ್ನ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಅವನು ಸಾಕಷ್ಟು ಬದಲಾವಣೆಗಳನ್ನು ಇಲ್ಲಿ ತರ್ತಾ ಹೋಗ್ತಾನೆ. ಅದರಲ್ಲಿ ಈಗ ಮೊದಲಿಗೆ ನಾವು ಗವರ್ನರ್ ಜನರಲ್ನ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ, ಈಗ ವಿಶೇಷವಾಗಿ ಬಂಗಾಳಕ್ಕೋಸ್ಕರನೇ ಏನಾಗುತ್ತೆ, ಒಬ್ಬ ಗವರ್ನರ್ ಜನರಲ್, ಗವರ್ನರ್ ಆಫ್ ಬೆಂಗಾಲ್ ಅಂತ ಹೇಳಿ ಒಂದು ಪೋಸ್ಟಲ್ಲಿ ಕ್ರಿಯೇಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಈ ಸಮಯದಲ್ಲಿ ಭಾರತದ ವಿಸ್ತರಣೆ ಆಗಿದೆ, ಭಾರತದಲ್ಲಿ ಅವರ ಅಧಿಪತ್ಯ ಈಸ್ಟ್ ಇಂಡಿಯಾ ಕಂಪನಿಗೆ ಒಳಪಟ್ಟಂಥ ಭಾಗಗಳ ವಿಸ್ತರಣೆ ಆಗಿದ್ದರಿಂದ ಇಲ್ಲಿ ಜವಾಬ್ದಾರಿ, ಗವರ್ನರ್ ಜನರಲ್ ಮೇಲೆ ಇರುವಂಥ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಅವನು ಬೇರೆ ಬೇರೆ ಎಲ್ಲ ವಿಷಯಗಳ ಕಡೆಗೆ ಗಮನ ಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು, ಸೊ ಬಂಗಾಳ ಇದುವರೆಗೆ ಅಲ್ಲಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಏನು ಅವನನ್ನು ಕರೀತಾ ಇದ್ರು, ಅಲ್ಲಿ ಇವನನ್ನು ಗವರ್ನರ್ ಜನರಲ್ ಅಂತ ಹೇಳಿ ಕರೆಯೋದ್ರ ಜೊತೆಗೆ ಬಂಗಾಳಕ್ಕೆ ಅಂತ ಹೇಳಿ ಸಪ್ರೇಟ್ ಆಗಿ ಒಬ್ಬ ಗವರ್ನರನ್ನು ನೇಮಕ ಮಾಡುವಂಥ ಒಂದು ಪ್ರಕ್ರಿಯೆ ಇಲ್ಲಿ ನಮಗೆ ಕಾಣಿಸ್ಕೊಳುತ್ತೆ. ಯಾಕಂದರೆ ತುಂಬ ಮುಖ್ಯವಾದಂಥ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ, ಸಾಕಷ್ಟು ಕಾರ್ಯಭಾರ ಏನಿದೆ, ಗವರ್ನರ್ ಜನರಲ್ನ ಕಾರ್ಯಭಾರ ಏನಿದೆ, ಅದನ್ನು ಸ್ವಲ್ಪ ಸಡಿಲಗೊಳಿಸುವಂಥ ಒಂದು ಪ್ರಯತ್ನ ನಮಗಿಲ್ಲಿ ಕಾಣಿಸ್ಕೊಳುತ್ತೆ. ಅದರ ಜೊತೆಗೆ
ಗವರ್ನರ್ ಆಫ್ ಬೆಂಗಾಲ್ ಅಂತ ನೇಮಕ ಮಾಡಿದಾಗ ಅದರ ಬಗ್ಗೆ ಹೆಚ್ಚಿಗೆ ಗಮನ ಕೊಡೋದಕ್ಕೂ ಸಾಧ್ಯ ಆಗುತ್ತೆ ಅನ್ನೋ ಉದ್ದೇಶ ನಾವಿಲ್ಲಿ ನೋಡಬಹುದು. ದೆನ್ ಇಲ್ಲಿ ಅನೇಕ ಪ್ರದೇಶಗಳನ್ನು ನಿರ್ವಹಣೆ ಮಾಡೋದಕ್ಕೆ ಕಮಿಷನರ್ಗಳನ್ನು ನೇಮಿಸ್ತಾರೆ. ಹಾಗೆಯೇ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಸ್ ಅಂದರೆ ಜಿಲ್ಲಾಧಿಕಾರಿಗಳನ್ನು ಅಥವಾ ಜಿಲ್ಲೆಗಳ ಕಲೆಕ್ಟರ್ಗಳನ್ನು ನೇಮಕ ಮಾಡುವಂಥ ವಿಷಯನ ನಮಗಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಅಂದರೆ ಇವರು ವಿಶೇಷವಾಗಿ ಜಸ್ಟಿಸ್ ಅಂದರೆ ನ್ಯಾಯ, ಹಾಗೆ ಪೊಲೀಸು ಮತ್ತು ರೆವಿನ್ಯೂ ಕಂದಾಯದ ಬಗ್ಗೆ ಇವರು ಅಧಿಕಾರವನ್ನು ನಿರ್ವಹಿಸಬೇಕು. ಇದರಿಂದ ಸಹಜವಾಗಿ ಏನಾಯಿತು ಅಂತ ಹೇಳಿದ್ರೆ, ಮುಂಚೆ ಇದೆಲ್ಲ ಹೊಣೆ ಗವರ್ನರ್ ಜನರಲ್ ಮೇಲೆ ಇರುತ್ತೆ. ಈಗೇನಾಗ್ತಾ ಇದೆ, ಒಂದು ಕಡೆ ಗವರ್ನರ್ ಜನರಲ್ ಇವರೆಲ್ಲ ಖಂಡಿತವಾಗ್ಲೂ ಗವರ್ನರ್ ಜನರಲ್ನ ಏನಿದ್ದಾನೆ ಅವನಿಗೆ ಖಂಡಿತವಾಗ್ಲೂ ಇವರೆಲ್ಲ ಅವನ ಅಡಿಯಲ್ಲಿ ಇರ್ತಾರೆ. ಅದ್ರ ಜೊತೆಗೆ ಇವರೆಲ್ಲ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ರೆಸ್ಪಾನ್ಸಿಬಿಲಿಟಿ ಯಾರ ಗವರ್ನರ್ ಜನರಲ್ ಏನಿರ್ತಾನೆ ಅವನ ವಿಷಯದಲ್ಲಿ ಇವರು ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಅಂದರೆ ಪ್ರತಿಯೊಂದು ವಿಷಯವನ್ನು ನಿರ್ವಹಣೆ ಮಾಡೋದ್ರ ಜೊತೆಗೆ ಗವರ್ನರ್ ಜನರಲ್ ಗಮನಕ್ಕೆ ತರುವಂಥ ಒಂದು ಕೆಲಸ ಇವ್ರು ಮಾಡಬೇಕಾಗತ್ತೆ. ಅಂದರೆ ಒಂದು ಕಡೆ ಗವರ್ನರ್ ಜನರಲ್ನ ಕಾರ್ಯಭಾರ ಕಡಿಮೆ ಮಾಡೋದ್ರ ಜೊತೆಗೆ ಪ್ರತಿಯೊಂದು ವಿಭಾಗದ ದಕ್ಷತೆಯನ್ನು ಹೆಚ್ಚಿಸಬೇಕು ಅನ್ನೋ ಉದ್ದೇಶದಲ್ಲಿ ಈ ಒಂದು ಬದಲಾವಣೆಗಳನ್ನು ಅಥವಾ ನಾವು ಸುಧಾರಣೆಗಳನ್ನು ಗಮನಿಸ್ಬೋದು. ಸೊ ಇದರಿಂದ ವಿಭಾಗಗಳಲ್ಲಿ ಪ್ರತಿಯೊಂದು ಪ್ರದೇಶಗಳಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಕಮಿಷನರ್ಗಳನ್ನು ಅಥವಾ ಆಯುಕ್ತರನ್ನು ನೇಮಿಸ್ತಾ ಇದ್ದಾರೆ. ಇವರು ಆಡಳಿತಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳನ್ನು ಇವರು ನೋಡ್ತಾ ಇದ್ದಾರೆ. ಇನ್ನು ಅದ್ರ ಜೊತೆಗೆ ಪ್ರತಿಯೊಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ನೋಡಿದಾಗ ಅಲ್ಲೊಬ್ಬ ಕಲೆಕ್ಟರನ್ನು ನೇಮಿಸುವಂಥ ಒಂದು ಪ್ರಕ್ರಿಯೆ ನಮ್ಗಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದರಿಂದ ಎಲ್ಲ ವಿಷಯಗಳ ಕಡೆ ಹೆಚ್ಚಿಗೆ ಗಮನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹಂಗಾಗಿ ನೋಡಿ, ಈ ಥರ ಏನು ಬದಲಾವಣೆಗಳನ್ನು ಈತ ತರ್ತಾನೆ, ಖಂಡಿತವಾಗ್ಲೂ ಇವೆಲ್ಲ ನಮಗೆ ಮುಂದೆ ಸಾಕಷ್ಟು ವಿಷಯಗಳನ್ನು ಹಾಗೇ ಉಳಿಸ್ಕೊಂಡು ಸಾಕಷ್ಟು ಸಮಯ ಮುಂದುವರ್ಕೊಂಡು ಹೋಗುವಂಥ ಒಂದು ವಿಷಯ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾಗಿ ಯಾವುದೇ ಒಂದು ಸುಧಾರಣೆಗಳು ತುಂಬ ಉನ್ನತ ಮಟ್ಟದ ಸುಧಾರಣೆಗಳು ಅಂತ ನಾವು ಯಾವಾಗ ಕರಿತೀವಿ ಅಂತ ಹೇಳಿದ್ರೆ, ಅವು ತುಂಬ ಸಮಯದವರೆಗೆ ಅಳವಡಿಕೆಯಲ್ಲಿ ಇದ್ದಾಗ ಅವುಗಳನ್ನು ನಾವು ಶ್ರೇಷ್ಠ ಸುಧಾರಣೆಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಅಂಥ ಶ್ರೇಷ್ಠ ಸುಧಾರಣೆಗಳನ್ನು ತಂದಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಡಾಲ್ಹೌಸಿ ಅಂತ ಹೇಳಿ ನಾವು ಗಮನಿಸ್ಬೇಕು. ಇದು ಆಡಳಿತಾತ್ಮಕ ವಲಯದಲ್ಲಿ ನಾವು ನೋಡ್ತಾ ಇರುವಂಥ ಸುಧಾರಣೆಗಳು. ಸೊ ನೆಕ್ಸ್ಟ್ ನಾವು ತುಂಬ ಮುಖ್ಯವಾದಂಥ ಭಾಗ ಯಾವುದು ಅಂತ ಹೇಳಿದ್ರೆ ಮಿಲಿಟರಿ ರಿಫಾರ್ಮ್ಸ್. ಅಂದರೆ ನೋಡಿ, ಇಡೀ ಭಾರತವನ್ನು ಅವರು ತಮ್ಮ ಒಂದು ಆಧಿಪತ್ಯವನ್ನು ವಿಸ್ತರಿಸ್ತಾ ಇದ್ದಾರೆ, ತಮ್ಮ ಆಳ್ವಿಕೆಗೆ ಒಳಪಟ್ಟಂತಹ ಭಾಗಗಳನ್ನು ವಿಸ್ತರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಮಿಲಿಟರಿ ತುಂಬ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಹಾಗಾದ್ರೆ ಇಲ್ಲಿ ಸಾಕಷ್ಟು ಶ್ರೇಷ್ಠ ಬದಲಾವಣೆಗಳು ಅಥವಾ ತುಂಬ ಮುಖ್ಯವಾದಂತಹ ಬದಲಾವಣೆಗಳನ್ನು ತರುವಂತಹ ಒಂದು ಪ್ರಯತ್ನ ಆಗುತ್ತೆ. ನೋಡಿ, ಇಲ್ಲಿ ದ ಕಾನ್ಕ್ವೆಸ್ಟ್ ಆಫ್ ಪಂಜಾಬ್, ಸಿಂಧು ಮತ್ತು ಅವಧ್, ಫ್ರಾಂಟಿಯರ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪ್ನಿ ಎಕ್ಸ್ಟೆಂಡೆಡ್. ಅಂದರೆ ಇಲ್ಲಿ ಫಸ್ಟು ನಾವು ಪಾಲಿಸಿ ಆಫ್ ಎಕ್ಸ್ಪ್ಯಾನಿಷನ್ ಆಫ್ ಡಾಲ್ಹೌಸಿ ಅಂತ ನಾವು ನೋಡ್ತೀವಿ. ಈ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಅದನ್ನು ನೋಡ್ತೀವಿ. ಅಲ್ಲಿ ಯಾವ ಥರ ಅವನು ಡಾಲ್ಹೌಸಿ ಈಸ್ಟ್ ಇಂಡಿಯಾ ಕಂಪನಿಗೆ ಒಳಪಟ್ಟಂಥ ಭಾಗಗಳನ್ನು ವಿಸ್ತರಣೆ ಮಾಡ್ತಾನೆ ಅಂತ, ಒಂದು ನೇರವಾಗಿ ಯುದ್ಧಗಳನ್ನು ಮಾಡೋದ್ರಿಂದ ಕೆಲವು ಭಾಗಗಳನ್ನು ವಶಪಡಿಸ್ಕೊಳ್ಳೋದು, ನಾ ಕೆಲವನ್ನು ಆನ್ ದ ಗ್ರೌಂಡ್ಸ್ ಆಫ್ ಮಿಸ್ ಗವರ್ನಮೆಂಟ್ ಅಂತ ಹೇಳಿ, ಅಂದರೆ ಅಲ್ಲಿ ಆಡಳಿತ ಸರಿಯಾಗಿ ನಡೀತಾ ಇಲ್ಲ ಅನ್ನೋ ಕಾರಣವನ್ನು ಇಟ್ಕೊಂಡು ಕೆಲವು ಭಾಗಗಳನ್ನು ತನ್ನ ಈಸ್ಟ್ ಇಂಡಿಯಾ ಕಂಪನಿ ಅಧಿಪತ್ಯಕ್ಕೆ ಒಡಪಡಿಸ್ಕೊಳ್ತಾನೆ. ಹಾಗೆಯೇ ದ ಪಾಲಿಸಿ ಆಫ್ ಅಥವಾ ದ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತ ಹೇಳಿ, ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಬಳಸ್ಕೊಂಡು ಭಾರತದ ಅನೇಕ ಏನು ನಾವು ದೇಶೀಯ ಸಂಸ್ಥಾನಗಳು ಅಂತ ಏನು ಕರೀತಾ ಇದ್ವಿ, ನೇಟಿವ್ ಸ್ಟೇಟ್ಸ್ ಅಂತ ಏನು ಕರೀತಾ ಇದ್ವಿ, ಇವುಗಳನ್ನು ಈಸ್ಟ್ ಇಂಡಿಯಾ ಕಂಪನಿ ಅಧಿಪತ್ಯಕ್ಕೆ ಒಳಪಡಿಸ್ಕೊಳ್ಳುವಂಥ ಪ್ರಯತ್ನ ಆಗುತ್ತೆ. ಸೊ ಇದರಿಂದ ಏನಾಯಿತು ಅಂದರೆ, ಹೆಚ್ಚು ಕಡಿಮೆ ಸಾಕಷ್ಟು ಭಾರತದ ಭಾಗಗಳು ಈಸ್ಟ್ ಇಂಡಿಯಾ ಕಂಪನಿಯ ಅಧೀನಕ್ಕೆ ಒಳಪಡ್ತವೆ. ಹಾಗಾಗಿ ಇಲ್ಲಿ ಒಂದು ಅಧಿಪತ್ಯಕ್ಕೆ ಒಳಪಟ್ಟಂತಹ ಭಾಗಗಳನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದಾಗ ಅಲ್ಲಿ ಖಂಡಿತವಾಗ್ಲೂ ಮಿಲ್ಟ್ರಿಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಅವನು ತರ್ತಾನೆ. ಅದರಲ್ಲಿ ಅವನು ನೋಡೋದಾದ್ರೆ, ಇದುವರೆಗೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಲ್ಕತ್ತಾ ಏನಿದೆ ಅದಕ್ಕೆ ಸಾಕಷ್ಟು ಮಹತ್ವ ಇರುತ್ತೆ. ಅದು ಸಹಜವಾಗಿ ಒಂದು ರಾಜಧಾನಿಯ ಸ್ಥಾನದಲ್ಲೂ ಅದಿರುತ್ತೆ, ಜೊತೆಗೆ ಗವರ್ನರ್ ಜನರಲ್ ಇರೋವಂಥ ಸ್ಥಳನೂ ಅದಾಗಿರುತ್ತೆ ಅಂತ ಹೇಳಿದಾಗ ಅದಕ್ಕೆ ಸಾಕಷ್ಟು ಮಾನ್ಯತೆ ಇರುತ್ತೆ. ಆದರೆ ಇಲ್ಲಿ ಏನಾಗ್ತಾ ಇದೆ, ಇವನ ಕಾಲದಲ್ಲಿ ಕಲ್ಕತ್ತಾ ಬೇಸಿಗೆಯ ಕಾಲದ ಸಾರಿ ಚಳಿಗಾಲದ ಒಂದು ರಾಜಧಾನಿಯಾಗಿ ಉಳಿದ್ರೆ, ಶಿಮ್ಲಾ ಏನಾಯಿತು ಅಂತ ಹೇಳಿದ್ರೆ ಇದು ಬೇಸಿಗೆ ಕಾಲದ ರಾಜಧಾನಿಯಾಗಿ ನಮಗೆ ಕಂಡುಬರುತ್ತೆ. ಹಾಗಾಗಿ ಶಿಮ್ಲಾಗೂ ಸಾಕಷ್ಟು ಪ್ರಾಶಸ್ತ್ಯ ಸಿಗುತ್ತೆ. ಅದರ ಜೊತೆಗೆ ಕಲ್ಕತ್ತಾಗೂ ಒಂದಷ್ಟು ಕಲ್ಕತ್ತಾದ ವಿಷಯದಲ್ಲಿ ಕೆಲವು ಬದಲಾವಣೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನೋಡಿ, ಈಗ ಫಸ್ಟು ಆರ್ಮಿ ಹೆಡ್ ಕ್ವಾರ್ಟರ್ಸ್ ಶಿಫ್ಟೆಡ್ ಟು ಶಿಮ್ಲಾ, ಅಂದರೆ ಈ ಒಂದು ಸೈನ್ಯದ ಮುಖ್ಯ ಕೇಂದ್ರ ಕಚೇರಿ ಏನಿತ್ತು ಅದನ್ನು ಬದಲಾವಣೆ ಮಾಡ್ತಾರೆ. ಅದು ಫಸ್ಟು ಕಲ್ಕತ್ತಾದಲ್ಲಿ ಇರುತ್ತೆ, ಅದನ್ನು ಇವಾಗ ಶಿಮ್ಲಾಗೆ ಏನು ಮಾಡ್ತಾರೆ, ಶಿಫ್ಟ್ ಮಾಡ್ತಾರೆ. ಯಾಕಂದರೆ ಇಲ್ಲಿಂದ ಗವರ್ನರ್ ಜನರಲ್ ತನ್ನ ಹೆಚ್ಚಿಗೆ ಸಮಯವನ್ನು ಶಿಮ್ಲಾದಲ್ಲೇ ಕಳೀತಾ ಇದ್ದಿದ್ದರಿಂದ ಇಂಥ ಒಂದು ಬದಲಾವಣೆ ನಾವಲ್ಲಿ ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಇಲ್ಲಿ ಮುಖ್ಯ ಸೈನಿಕ ಕೇಂದ್ರವಾಗಿ ಶಿಮ್ಲಾ ಏನಾಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ.
ದೆನ್ ಬೆಂಗಾಲ್ ಆರ್ಟಿಲರಿ ಶಿಫ್ಟೆಡ್ ಟು ಮೀರತ್ ಅಂದ್ರೆ ಬಂಗಾಳದ ಫಿರಂಗಿ ಪಡೆ ಅಂತ ನಾವೇನು ಕರೀತಾ ಇದ್ವಿ ಈ ಫಿರಂಗಿ ಪಡೆಯನ್ನ ಅದನ್ನ ಮತ್ತೆ ಶಸ್ತ್ರಾಗಾರವನ್ನ ಏನ್ ಮಾಡ್ತಾರೆ ಅದು ಅಷ್ಟೇ ಮೀರತ್ತಿಂದ ಕಲ್ಕತ್ತಾದಿಂದ ಅದು ಎಲ್ಲಿಗೆ ಶಿಫ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮೀರತ್ತಿಗೆ ಶಿಫ್ಟ್ ಆಗ್ತಾ ಇದೆ ಒಂಥರ ಸೆಂಟರ್ಗೆ ಅವ್ರು ಬರ್ತಾ ಇದ್ದಾರೆ ಭಾರತದ ಉತ್ತರ ಭಾಗದಲ್ಲಿ ಮಧ್ಯ ಭಾಗಕ್ಕೆ ಬರುವಂತಹ ಒಂದು ಪ್ರಯತ್ನ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ದ ನ್ಯೂ ಗೂರ್ಖಾ ರೆಜಿಮೆಂಟ್ ವಾಸ್ ಕ್ರಿಯೇಟೆಡ್. ಮತ್ತೊಂದು ಗೂರ್ಖಾ ರೆಜಿಮೆಂಟ್ ಸೈನ್ಯದ ಪಡೆಗೆ ಆಡ್ ಆಗ್ತಾ ಇದೆ. ಸೊ ಗೂರ್ಖಾಸ್ ಅಂತ ಹೇಳಿದ್ರೆ ಇವರೆಲ್ಲ ನಿಮಗೆ ಗೊತ್ತಿದೆ, ಇದೊಂದು ವಿಶೇಷವಾಗಿರುವಂತಹ ಒಂದು ಜನಾಂಗದವರು. ಇವರು ಸಹ ಏನಾಗ್ತಾ ಇದೆ, ಇವರದೇ ಆದಂತಹ ಒಂದು ಸಪರೇಟ್ ಆಗಿರುವಂತಹ ಒಂದು ರೆಜಿಮೆಂಟ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ದೆನ್ ಇರ್ರೆಗ್ಯುಲರ್ ಫೋರ್ಸ್ ವಾಸ್ ಪೋಸ್ಟೆಡ್ ಇನ್ ಪಂಜಾಬ್. ಅಂದ್ರೆ ಪಂಜಾಬ್ನ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗ ಅಲ್ಲಿ ಮತ್ತೊಂದು ಈ ರೀತಿಯ ಒಂದು ಸೈನ್ಯವನ್ನ ಅಲ್ಲಿ ಕಾಪಾಡಿಕೊಳ್ಳೋ ಸಪರೇಟ್ ಆಗಿರೋಂಥ ಮತ್ತೊಂದು ಸೈನ್ಯವನ್ನ ಅಲ್ಲಿ ರಚಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಆಗುತ್ತೆ. ದೆನ್ ರೆಡ್ಯೂಸ್ಡ್ ದ ಸ್ಟ್ರೆಂತ್ ಆಫ್ ಇಂಡಿಯನ್ಸ್ ಇನ್ ಬ್ರಿಟಿಷ್ ಆರ್ಮಿ. ಭಾರತೀಯ ಸೈನಿಕರ ಮೇಲೆ ಇವನಿಗೆ ನಂಬಿಕೆ ಇರಲಿಲ್ಲ. ಹಂಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಒಂದು ಸ್ಟ್ರೆಂತ್ ಏನಿದೆ, ಭಾರತೀಯ ಸೈನಿಕರ ಒಂದು ಸಂಖ್ಯೆ ಏನಿದೆ, ಅದನ್ನ ಇವನು ಕಡಿಮೆ ಮಾಡ್ತಾನೆ ಅನ್ನೋದನ್ನ ನಾವಿಲ್ಲಿ ತುಂಬಾ ಗಮನಿಸ್ಬೇಕಾಗತ್ತೆ. ಸೊ ಇಷ್ಟು ಮಿಲಿಟರಿ ವಲಯದಲ್ಲಿ ಆತ ತಂದಿದ್ದಂಥ ಕೆಲವು ವಿಶೇಷವಾಗಿರುವಂತಹ ಸುಧಾರಣೆಗಳು. ಅಂದ್ರೆ ಒಟ್ಟಾಗಿ ಸಿಖ್ ಮತ್ತೆ ವಿಶೇಷವಾಗಿ ಇಲ್ಲಿ ಇರೆಗ್ಯುಲರ್ ಫೋರ್ಸ್ ಅಂತ ಹೇಳಿದ್ರೆ ದಿಸ್ ಇಸ್ ಸಿಖ್ಖರ ಒಂದು ಪಡೆ ಇದು. ಇನ್ನೊಂದು ಗೂರ್ಖಾ ರೆಜಿಮೆಂಟ್ ಏನಿದೆ, ಇವೆರಡೂ ನಮಗೆ ವಿಶೇಷವಾಗಿ ಈ ಸಮಯದಲ್ಲಿ ಸೈನ್ಯಕ್ಕೆ ಸೇರ್ಪಡೆಯಾದಂಥ ಎರಡು ಸುಸಜ್ಜಿತವಾಗಿರುವಂತಹ ಪಡೆಗಳು ಅಂತ ನಾವಿಲ್ಲಿ ಹೇಳ್ಬೋದು. ಅಂದ್ರೆ ಒಟ್ಟಾರೆ ಈ ಮಿಲಿಟರಿ ರಿಫಾರ್ಮ್ಸ್ ಅನ್ನ ನೋಡಿದಾಗ ಕಲ್ಕತ್ತಾದಿಂದ ಇಲ್ಲಿ ಏನಾಗ್ತಾ ಇದೆ, ಸೈನಿಕ ಕಚೇರಿ ಕೇಂದ್ರ ಕಚೇರಿ ಏನಾಯ್ತು ಅಂತ ಹೇಳಿದ್ರೆ ಶಿಮ್ಲಾಗೆ ಅದು ಶಿಫ್ಟ್ ಆಗ್ತಾ ಇದೆ. ದೆನ್ ಶಸ್ತ್ರಾಗಾರ ಮತ್ತೆ ಫಿರಂಗಿಯ ಒಂದು ಪಡೆ ಇದು ಏನು ಸೆಂಟರ್ ಇತ್ತು, ಅದನ್ನ ಕಲ್ಕತ್ತಾದಿಂದ ಮೀರತ್ತಿಗೆ ಅದನ್ನ ಏನ್ ಮೀರತ್ತಿಗೆ ಅದನ್ನ ವರ್ಗಾವಣೆ ಮಾಡ್ತಾರೆ. ಹಾಗೆ ಗೂರ್ಖಾ ರೆಜಿಮೆಂಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಹಾಗೆ ಸಿಖ್ರ ಒಂದು ರೆಜಿಮೆಂಟ್ ಸಹ ನಮ್ಗೆ ಎಲ್ಲಿ ಇದಾಗುತ್ತೆ ಅಂತ ಹೇಳಿದ್ರೆ ಪಂಜಾಬ್ ಅಲ್ಲಿ ಅದು ಪೋಸ್ಟ್ ಆಗುತ್ತೆ. ದೆನ್ ರೆಡ್ಯೂಸ್ಡ್ ದ ಸ್ಟ್ರೆಂತ್ ಆಫ್ ಇಂಡಿಯನ್ಸ್ ಇನ್ ಬ್ರಿಟಿಷ್ ಆರ್ಮಿ. ಸೊ ಇಷ್ಟು ನಮಗೆ ಸೇನಾ ವಿಭಾಗದಲ್ಲಿ ತಂದಂತಹ ಪ್ರಮುಖ ಬದಲಾವಣೆಗಳು. ದೆನ್ ಎಕನಾಮಿಕ್ ಅಂಡ್ ಸೋಷಿಯಲ್ ರಿಫಾರ್ಮ್ಸ್. ನೋಡಿ, ಬೇರೆ ಯಾವುದೇ ವಿಭಾಗಕ್ಕಿಂತ ಇದು ನಮಗೆ ತುಂಬಾ ಮುಖ್ಯವಾಗಿರುವಂತಹ ರಿಫಾರ್ಮ್ಸ್ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಫಸ್ಟ್ ನಾವು ಎಕನಾಮಿಕ್ ರಿಫಾರ್ಮ್ಸ್ ಅನ್ನ ನೋಡೋದಾದ್ರೆ ಅಲ್ಲಿ ಹಿ ಫಾಲೋಡ್ ದ ಫ್ರೀ ಟ್ರೇಡ್ ಪಾಲಿಸಿ ಅಂತ. ಅಂದ್ರೆ ಇಲ್ಲಿ ಫ್ರೀ ಟ್ರೇಡ್ ಪಾಲಿಸಿ ಅಂತ ಹೇಳಿದ್ರೆ ಯಾವುದೇ ನಿರ್ಬಂಧಗಳು ಇರದೇ ಇರುವಂತಹ ಒಂದು ವ್ಯಾಪಾರ ನೀತಿಯನ್ನ ಈತ ಜಾರಿಗೆ ತರ್ತಾನೆ. ತುಂಬಾ ಮುಖ್ಯವಾಗಿ ಬ್ರಿಟಿಷರು ಅಥವಾ ಈಸ್ಟ್ ಇಂಡಿಯಾ ಕಂಪನಿ ಭಾರತದೊಂದಿಗೆ ವ್ಯಾಪಾರ ಮಾಡ್ತಾ ಇರೋದ್ರಿಂದನೇ ಅದು ಸಾಕಷ್ಟು ಆದಾಯವನ್ನ ಗಳಿಸ್ತಾ ಇದೆ ಅಂತ ಹೇಳಿದಾಗ ಅಲ್ಲಿ ಯಾವುದೇ ನಿರ್ಬಂಧ ಇಲ್ಲದೆ ಇರುವಂತಹ ವ್ಯಾಪಾರಕ್ಕೆ ಅವನೇನ್ ಮಾಡ್ತಾನೆ, ಪ್ರಾಶಸ್ತ್ಯವನ್ನ ಕೊಡ್ತಾನೆ. ಹಿಂಗಾಗಿ ಏನಾಯ್ತು ಅಂತ ಹೇಳಿದ್ರೆ ಮುಖ್ಯವಾಗಿ ಪೋರ್ಟ್ಸ್ ಬಂದರುಗಳು ಏನಿದಾವೆ ಇಡೀ ಭಾರತದಾದ್ಯಂತ ಇವರ ಒಂದು ಅಧಿಪತ್ಯಕ್ಕೆ ಒಳಪಟ್ಟಂತಹ ಪೋರ್ಟ್ಗಳು ಏನಿದಾವೆ ಬಂದರುಗಳು ಇದಾವೆ ಅವನ್ನೆಲ್ಲ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಮುಕ್ತ ವ್ಯಾಪಾರ ನೀತಿಗೆ ಒಳಪಡಿಸ್ತಾ ಇದ್ದಾನೆ. ಸೊ ಇದರಿಂದ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ವ್ಯಾಪಾರಿಗಳಿಗೆ ಮತ್ತೆ ಉದ್ದಿಮೆದಾರರಿಗೆ ರಕ್ಷಣೆ, ಬ್ರಿಟಿಷ್ ವ್ಯಾಪಾರಿಗಳು ಮತ್ತೆ ಉದ್ದಿಮೆದಾರರು ಏನಿದ್ದಾರೆ ಅವರಿಗೆ ತುಂಬಾ ಬಲವಾದಂತಹ ರಕ್ಷಣೆ ಕೊಡೋ ಅಂತ ಒಂದು ಪ್ರಯತ್ನ ಆಗುತ್ತೆ. ಆಮೇಲೆ ಏನು ಸರಕು ಮತ್ತೆ ಬಂಡವಾಳ ಹೂಡಿಕೆ ಮೇಲೆ ಏನೆಲ್ಲ ನಿರ್ಬಂಧಗಳು ಇರುತ್ತೆ ಈವನ್ ಅವುಗಳನ್ನು ಆತ ಏನ್ ಮಾಡ್ತಾ ಇದ್ದಾನೆ, ತೆಗೆದುಹಾಕ್ತಾನೆ. ಇದನ್ನ ನಾವು ಫ್ರೀ ಟ್ರೇಡ್ ಪಾಲಿಸಿ ಅಂತ ಕರಿತಾ ಇದೀವಿ. ಹಾಗೆ ಆ ಸರಕು ಸಾಗಾಣಿಕೆಗೆ ತುಂಬಾ ವ್ಯವಸ್ಥಿತವಾಗಿರುವಂತಹ ಸುಗಮ ವ್ಯವಸ್ಥೆಯನ್ನ ಆತ ನಿರ್ಮಿಸ್ತಾನೆ. ಜೊತೆಗೆ ಲೈಟ್ ಹೌಸಸ್ ವೆರ್ ಕನ್ಸ್ಟ್ರಕ್ಟೆಡ್ ಅಂತ, ಅಂದ್ರೆ ಬಾಂಬೆ, ಕಲ್ಕತ್ತಾ ಮತ್ತೆ ರಂಗೂನು, ಕರಾಚಿ ಇಲ್ಲೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬಂದರುಗಳನ್ನ ಆತ ಅಭಿವೃದ್ಧಿ ಪಡಿಸ್ತಾನೆ. ಜೊತೆಗೆ ತುಂಬಾ ಮುಖ್ಯವಾಗಿ ಸಾಗರದ ತೀರದ ವ್ಯಾಪಾರದ ಮೇಲೆ ಏನೆಲ್ಲ ಅಡ್ಡಿ ಆತಂಕಗಳಿತ್ತು ಅವುಗಳನ್ನೆಲ್ಲ ಆತ ನಿವಾರಿಸ್ತಾನೆ. ಸೊ ಜೊತೆಗೆ ಇವುಗಳನ್ನ ಈ ರೀತಿ ಒಂದು ಬದಲಾವಣೆಗಳನ್ನ ತಂದಾಗ ಇವೆಲ್ಲ ತುಂಬಾ ಮುಖ್ಯವಾಗಿ ಒಂದು ಬ್ರಿಟಿಷ್ ವ್ಯಾಪಾರವನ್ನ ಆತ ಪ್ರೋತ್ಸಾಹಿಸಬೇಕು ಅನ್ನೋದ್ರ ಜೊತೆಗೆ ಬ್ರಿಟಿಷ್ ಏನು ವ್ಯಾಪಾರಿಗಳು ಇದ್ದಾರೆ, ಯಾರು ಟ್ರೇಡರ್ಸ್ ಇದ್ದಾರೆ, ಅವರು ಸಾಕಷ್ಟು ಹೆಚ್ಚು ಕಡಿಮೆ ಒಂಥರ ಎಲ್ಲ ಭಾರತದ ವ್ಯಾಪಾರದ ಮೇಲೆ ಏಕಸ್ವಾಮ್ಯತೆಯನ್ನ ಬ್ರಿಟಿಷರೇ ಪಡ್ಕೊಂಡ್ರ ಅಥವಾ ಯುರೋಪಿಯನ್ಸೇ ಪಡ್ಕೊಂಡ್ರ ಅದರಲ್ಲಿ ಬ್ರಿಟಿಷರು ಪಡ್ಕೊಂಡ್ರ ಅಂತ ನಾವು ನೋಡ್ಬೇಕಾಗತ್ತೆ. ಖಂಡಿತವಾಗ್ಲೂ ಇದರ ಒಂದು ಅಡ್ವರ್ಸ್ ಎಫೆಕ್ಟ್ ಯಾರ ಮೇಲೆ ಆಯ್ತು ಅಂತ ಹೇಳಿದ್ರೆ ಭಾರತೀಯರ ಮೇಲೆ ಇದರ ಅಡ್ವರ್ಸ್ ಎಫೆಕ್ಟ್ಸ್ ಅನ್ನ ನಾವಲ್ಲಿ ನೋಡ್ಬೇಕಾಗತ್ತೆ. ಸೊ ಅಂದ್ರೆ ಸಾಕಷ್ಟು ಏನು ಇನ್ಫ್ಲಕ್ಸ್ ಆಫ್ ರೆಡಿಮೇಡ್ ಗೂಡ್ಸ್ ಅಂತ ಅಂದ್ರೆ ಅಷ್ಟರ ಮಟ್ಟಕ್ಕೆ ಹರಿದು ಬರುತ್ತೆ
ವಸ್ತುಗಳು ಯುರೋಪ್ನಿಂದ ಏನು ಕೈಗಾರಿಕೆ ಕ್ರಾಂತಿಯಾಗಿದೆ ಅಲ್ಲಿ ಸಾಕಷ್ಟು ಸಿದ್ಧಪಡಿಸಿದ ವಸ್ತುಗಳು ಕೈಗಾರಿಕೆಗಳಿಂದ ಅವರು ಸಿದ್ಧಪಡಿಸಿದ್ದಾರೆ ಅವುಗಳನ್ನು ಭಾರತಕ್ಕೆ ತುಂಬ ದೊಡ್ಡ ಪ್ರಮಾಣದಲ್ಲಿ ತರುವಂಥ ಪ್ರಯತ್ನ ಆಗುತ್ತೆ ಅಫ್ಕೋರ್ಸ್ ಅವಾಗ ಭಾರತದಲ್ಲಿದ್ದಂಥ ಸಾಕಷ್ಟು ಕೈಗಾರಿಕೆಗಳು ನೆಲ ಕಚ್ಚಿ ಹೋಗುವಂಥ ಪರಿಸ್ಥಿತಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಅಂದರೆ ಒಟ್ಟಾರೆ ಅಲ್ಲಿ ಈ ಎಕನಾಮಿಕ್ ರಿಫಾರ್ಮ್ಸು ಯಾರ ಒಂದು ಬೆನಿಫಿಟ್ ಆಗಿತ್ತು ಅಂತ ಹೇಳಿದ್ರೆ ಬ್ರಿಟಿಷರ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಒಂದು ಬೆನಿಫಿಟ್ಗೋಸ್ಕರನೇ ಈ ರಿಫಾರ್ಮ್ಸ್ ಆಯ್ತಾ ಅಂಥೇಳಿ ನಾವಲ್ಲಿ ನೋಡಬೇಕಾಗತ್ತೆ ಇನ್ನು ನೆಕ್ಸ್ಟ್ ವಿ ಕಮಿಂಗ್ ಟು ಸೋಷಿಯಲ್ ರಿಫಾರ್ಮ್ಸ್ ಅಂದಾಗ ನೋಡಿ ಇದು ನಮಗೆ ಇದು ಅಷ್ಟೇ ಬಹಳ ಮುಖ್ಯ ಸಮಾಜದ ಮೇಲೆ ಸಾಕಷ್ಟು ಗಂಭೀರ ಪರಿಣಾಮಗಳನ್ನು ಬೀರುವಂಥ ಬದಲಾವಣೆಗಳು ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಒಂದು ಕಡೆ ಇದರ ಒಂದು ಪಾಸಿಟಿವ್ ಎಫೆಕ್ಟ್ಸು ನಾವು ನೋಡ್ತಾ ಇದ್ವಿ ಮತ್ತೊಂದು ಕಡೆ ನೆಗೆಟಿವ್ ಎಫೆಕ್ಟು ನೋಡ್ತಾ ಇದ್ವಿ ಅಂದರೆ ಭಾರತ ಈ ಸಮಯದಲ್ಲಿ ಸಾಕಷ್ಟು ಮೂಢನಂಬಿಕೆಗಳಿಗೆ ಬಲಿಯಾದಂಥ ರಾಷ್ಟ್ರವಾಗಿತ್ತು ಸೊ ಅಂಥ ಸಮಯದಲ್ಲಿ ಇಂಥ ಬದಲಾವಣೆಗಳು ಅಲ್ಲಿ ಅವಶ್ಯಕತೆ ಇತ್ತು ಅನ್ನೋದು ಒಂದು ಕಡೆ ಆದರೆ ಅದರ ಪ್ರಭಾವ ಸಮಾಜದ ಮೇಲೆ ಅಂದರೆ ಸಮಾಜದಲ್ಲಿ ಅವತ್ತಿನ ಸಮಯದಲ್ಲಿ ಸಮಾಜ ಅದನ್ನು ಯಾವ ಥರ ಸ್ವೀಕರಿಸ್ತು ಅಂದಾಗ ನಾವು ಅದರಿಂದ ಗಂಭೀರ ಪರಿಣಾಮಗಳನ್ನು ನೋಡ್ತಾ ಹೋಗ್ತೀವಿ ಈಗ ಮೊದಲಿಗೆ ವಿಡೋ ರೀಮ್ಯಾರೇಜ್ ಆ್ಯಕ್ಟ್ ಅಂತ ನೋಡಿ ಇದು ವಿಡೋ ರೀಮ್ಯಾರೇಜ್ ಆ್ಯಕ್ಟ್ ಅಂತ ಹೇಳಿದ್ರೆ ಅಲ್ಲಿ ವಿಧವೆಯರಿಗೆ ಪುನರ್ವಿವಾಹ ಕಾಯಿದೆಯನ್ನು ಆತ ಜಾರಿಗೆ ತರ್ತಾನೆ ಸಾಕಷ್ಟು ವಿಧವೆಯರು ಇಲ್ಲಿ ಮತ್ತೆ ಒಂದು ಹೊಸ ಜೀವನವನ್ನು ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಪುನರ್ವಿವಾಹಕ್ಕೆ ಅವರಿಗೆ ಅವಕಾಶ ಸಿಗುತ್ತೆ ಜೀವನವನ್ನು ಮತ್ತೆ ಸರಿಪಡಿಸ್ಕೊಳ್ಳೋದಕ್ಕೆ ಅವರಿಗೆ ಅವಕಾಶ ಆಗುತ್ತೆ ಯಾಕಂದರೆ ಬಾಲ್ಯ ವಿವಾಹ ಈ ಸಮಯದಲ್ಲಿ ಭಾರತದಲ್ಲಿ ರೂಢಿ ಇರುತ್ತೆ ಹಾಗಾಗಿ ಸಾಕಷ್ಟು ಹೆಣ್ಣುಮಕ್ಕಳು ತಮ್ಮ ವಯಸ್ಸಿಗಿನ ತುಂಬ ದೊಡ್ಡ ವ್ಯಕ್ತಿಗಳನ್ನು ಮದುವೆ ಆದಾಗ ವಯಸ್ಸಿನಲ್ಲಿ ಹಿರಿಯ ವ್ಯಕ್ತಿಗಳನ್ನು ಮದುವೆ ಆಗುವಂಥ ರೂಢಿ ಹೆಚ್ಚಿಗೆ ಇತ್ತು ಹಾಗಾಗಿ ಬಹಳ ಬೇಗ ಗಂಡನನ್ನು ಕಳ್ಕೊಂಡು ವಿಧವೆಯರಾಗುವಂಥ ಸ್ಥಿತಿ ಭಾರತದಲ್ಲಿ ಇರುತ್ತೆ ಹಾಗಾಗಿ ಇಲ್ಲಿ ವಿಡೋ ರೀಮ್ಯಾರೇಜ್ ಆ್ಯಕ್ಟ್ ಏನಿದೆ ಅಂದರೆ ಭಾರತೀಯ ಸಂಪ್ರದಾಯದ ಪ್ರಕಾರ ಅಲ್ಲಿ ಯಾವುದೇ ಧರ್ಮಶಾಸ್ತ್ರಗಳು ಅಥವಾ ಸಂಪ್ರದಾಯಗಳ ಪ್ರಕಾರ ಅಲ್ಲಿ ಇವರಿಗೆ ವಿವಾಹ ಆಗೋದಕ್ಕೆ ಅವಕಾಶ ಇರಲ್ಲ ಜೊತೆಗೆ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಆಕೆ ಬದುಕನ್ನು ನಡೆಸುವಂಥ ಒಂದು ಪರಿಸ್ಥಿತಿ ಇರುತ್ತೆ ಸೊ ಅಂಥ ಸಮಯದಲ್ಲಿ ಇಂಥ ಒಂದು ಕಾಯ್ದೆಯನ್ನು ಜಾರಿಗೆ ತಂದಾಗ ಸಹಜವಾಗಿ ಸಾಕಷ್ಟು ವಿಧವೆಯರು ಒಂದು ಹೊಸ ಜೀವನ ಮಾಡೋದಕ್ಕೆ ಜೀವನವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಈ ಒಂದು ಕಾಯ್ದೆ ಮಾಡಿಕೊಡುತ್ತೆ ಖಂಡಿತವಾಗ್ಲೂ ಇದು ನೋಡಿದಾಗ ಇದು ತುಂಬ ಒಂದು ಶ್ರೇಷ್ಠ ಬದಲಾವಣೆಯ ಸಾಲಿಗೆ ಸೇರಿಸ್ಬೋದು ಇನ್ನು ರಿಲಿಜಿಯಸ್ ಡಿಸಬಿಲಿಟಿ ಆ್ಯಕ್ಟ್ ಇದನ್ನ 1850ರಲ್ಲಿ ಈ ಒಂದು ಕಾಯಿದೆ ಜಾರಿಗೆ ಬರುತ್ತೆ ಸೊ ಇದು ಏನು ಈ ಕಾಯ್ದೆಯ ಒಂದು ಪ್ರಾವಿಷನ್ ಏನಪ್ಪ ಇರುತ್ತೆ ಈ ಕಾಯ್ದೆಯಲ್ಲಿರುವಂಥ ಒಂದು ಅಂಶ ಏನಪ್ಪ ಅಂತ ಹೇಳಿದ್ರೆ ನೋಡಿ ಇದುವರೆಗೆ ಸಾಕಷ್ಟು ಕನ್ವರ್ಷನ್ಸ್ ಆಗ್ತಾ ಇರುತ್ತೆ ಅಂದರೆ ಅನೇಕ ಜಾತಿಯವರು ಮೇಲ್ಜಾತಿಯವರು ಕೆಳಜಾತಿಯವರು ಎಲ್ಲರೂ ಸಾಕಷ್ಟು ಕ್ರಿಶ್ಚಿಯಾನಿಟಿಗೆ ಅವರು ಕನ್ವರ್ಟ್ ಆಗ್ತಾ ಇರ್ತಾರೆ ಅಂದರೆ ಇಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನು ತಮ್ಮದಾಗಿಸ್ಕೊಳ್ಳುವಂಥ ಪ್ರಯತ್ನ ಇಲ್ಲಿ ನಡೀತಾ ಇರುತ್ತೆ ಅದರಿಂದ ಪ್ರಭಾವಿತವಾಗಿ ಕ್ರೈಸ್ತ ಧರ್ಮವನ್ನು ಅನುಸರಿಸ್ತಾ ಇರ್ತಾರೆ ಬಟ್ ಅಲ್ಲಿ ಹಿಂದೂ ಕಾನೂನು ಪ್ರಕಾರ ಏನಿತ್ತು ಅಂತ ಹೇಳಿದ್ರೆ ಅವರು ಇಲ್ಲಿ ಯಾರು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗ್ತಾರೆ ಅವರಿಗೆ ಪಿತ್ರಾರ್ಜಿತ ಆಸ್ತಿಯಿಂದ ಅವರು ವಂಚಿತರ ಆಗ್ತಾ ಇರ್ತಾರೆ ಅವ್ರಿಗೆ ಯಾವುದೇ ಆಸ್ತಿಯನ್ನು ಕೊಡೋವಂಥ ಉದ್ದೇಶ ಇರೋಲ್ಲ ಕೊಡಬಾರದು ಅಂತ ಹೇಳಿ ಇಲ್ಲಿ ತೀರ್ಮಾನ ಆಗಿರುತ್ತೆ ಆದರೆ ಇದರಿಂದ ಏನಾಯಿತು ಅಂದರೆ ಸಹಜವಾಗಿ ಆಸ್ತಿ ಸಿಗಲ್ಲ ಅಂತ ಹೇಳಿ ಕನ್ವರ್ಷನ್ ಆಗುವಂಥ ಪ್ರಮಾಣ ಕಡಿಮೆ ಆಗಿರುತ್ತೆ ಸೊ ಹಾಗಾಗಿ ಇಂಥ ಒಂದು ಆ್ಯಕ್ಟ್ ರಿಲಿಜಿಯಸ್ ಡಿಸಬಿಲಿಟಿ ಆ್ಯಕ್ಟ್ ಅಂತ ಹೇಳಿದ್ರೆ ಇಲ್ಲಿ ಕನ್ವರ್ಷನ್ ಆದರೂ ಪಿತ್ರಾರ್ಜಿತ ಆಸ್ತಿ ಸಂಪೂರ್ಣವಾಗಿ ಕೊಡಬೇಕು ಅನ್ನೋ ಒಂದು ಕಾನೂನು ಇಲ್ಲಿ ಈ ಒಂದು ಕಾಯ್ದೆಯಲ್ಲಿ ಬರುವಂಥ ಒಂದು ಪ್ರಾವಿಷನ್ನು ಹಾಗಾಗಿ ಅದ್ರ ಪ್ರಕಾರ ಸಹಜವಾಗಿ ಇದನ್ನು ಸಮಾಜ ಯಾವ ಥರ ಸ್ವೀಕರಿಸುತ್ತೆ ಅಂತ ನಾವಿಲ್ಲಿ ನೋಡಬೇಕಾಗುತ್ತೆ ಯಾಕಂದರೆ ಕನ್ವರ್ಷನ್ಸ್ ಜಾಸ್ತಿ ಆಗ್ತಾ ಇದೆ ಹಿಂದೂ ಧರ್ಮವನ್ನು ಬಿಟ್ಟು ಅನ್ಯ ಧರ್ಮವನ್ನು ಸ್ವೀಕರಿಸೋರು ಪ್ರಮಾಣ ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳಿದಾಗ ಇದು ಸಮಾಜದಲ್ಲಿ ಖಂಡಿತವಾಗ್ಲೂ ತುಂಬ ಗಂಭೀರ ಪರಿಣಾಮವನ್ನು ಇದು ಮಾಡ್ತಾ ಇದೆ ಸಾಕಷ್ಟು ಅದನ್ನು ವಿರೋಧಿಸ್ತಾ ಇದ್ದಾರೆ ಭಾರತೀಯರು ಅದರಲ್ಲೂ ಹಿಂದೂ ಧರ್ಮಿಗಳು ವಿಶೇಷವಾಗಿ ಏನು ಇದ್ರು ಅವರೆಲ್ಲರೂ ಇದನ್ನು ವಿರೋಧಿಸುವಂಥ ಒಂದು ಪ್ರಯತ್ನ ನಮಗೆ ಇಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ ಆದರೆ ಇದು ಯಾರ ಒಂದು ಪರವಾಗಿದೆ ಅಂತ ಹೇಳಿದ್ರೆ ಬ್ರಿಟಿಷರ ಪರವಾಗಿ ಅಂದರೆ ಆ ಕ್ರಿಶ್ಚಿಯಾನಿಟಿನ ಮತ್ತೆ ಇವರೇನು ಮಾಡ್ತಾ ಇದ್ದಾರೆ ಇನ್ನೊಂದಿಷ್ಟು ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗೋದಕ್ಕೆ ಪ್ರೋತ್ಸಾಹ ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ರಿಲಿಜಿಯಸ್ ಡಿಸಬಿಲಿಟಿ ಆ್ಯಕ್ಟನ್ನು ಅವರು ಜಾರಿಗೆ ತರ್ತಾರೆ ದೆನ್ ಅಬಾಲಿಷಡ್ ಫೀಮೇಲ್ ಇನ್ಫ್ಯಾಂಟಿಸೈಡ್ ಇದು ನಮಗೆ ತುಂಬ ಮುಖ್ಯ ಇಲ್ಲಿ ಹೆಣ್ಮಕ್ಳನ್ನ ಹತ್ಯೆ ಮಾಡುವಂಥ ಒಂದು ಹೆಣ್ಣು ಶಿಶು ಹತ್ಯೆಯ ಒಂದು ಪ್ರಾಕ್ಟೀಸು ಅಥವಾ ಪದ್ಧತಿ ಪಂಜಾಬ್ನಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಸೊ ಇದನ್ನ ಆತ ಅಬಾಲಿಷ್ ಮಾಡ್ತಾನೆ ಅಂದರೆ ರದ್ದುಗೊಳಿಸ್ತಾನೆ ಯಾವುದೇ ಕಾರಣಕ್ಕೂ ಆ ಥರ ಹೆಣ್ಣು ಮಕ್ಕಳ ಶಿಶು ಹತ್ಯೆ ನಡೀಬಾರ್ದು ಅಕಸ್ಮಾತ್ ಆ ಥರ ಏನಾದ್ರೂ ನಡೀತು ಅನ್ನೋದು ಏನಾದ್ರೂ ಪತ್ತೆ ಆಯಿತು ಅಂತ ಹೇಳಿದ್ರೆ ಯಾರು ಅಂಥ ಒಂದು ಅನಿಷ್ಟ ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ ಅವರು ಶಿಕ್ಷೆಗೆ
ಅರ್ಹರು ಅಂತ ಹೇಳಿ ಇದರಿಂದ ಘೋಷಣೆ ಆಗುತ್ತೆ. ಸೊ ಇದು ಖಂಡಿತವಾಗ್ಲೂ ಒಂದು ಒಳ್ಳೆ ಪ್ರಯತ್ನ, ಸಮಾಜದಲ್ಲಿ ಹೆಣ್ಣುಮಕ್ಕಳನ್ನ ರಕ್ಷಣೆ ಮಾಡುವಂತ ಒಂದು ಒಳ್ಳೆ ಪ್ರಯತ್ನ ಅಂತ ನಾವು ಹೇಳ್ಬೋದು. ಇನ್ನು ಅಬಾಲಿಷಡ್ ಹ್ಯೂಮನ್ ಸ್ಯಾಕ್ರಿಫೈಸ್. ನೋಡಿ, ಒರಿಸ್ಸಾದಲ್ಲಿ ಬೋಂಡಾ ಅನ್ನೋ ಒಂದು ಜನಾಂಗದವರು ಏನ್ ಮಾಡ್ತಾ ಇರ್ತಾರೆ, ಈ ಹ್ಯೂಮನ್ ಸ್ಯಾಕ್ರಿಫೈಸ್ ಅನ್ನ ಮಾಡ್ತಾ ಇರ್ತಾರೆ. ಅವ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ತರ ಮನುಷ್ಯನನ್ನ ಬಲಿ ಕೊಡ್ತು ಅಂತ ಹೇಳಿದ್ರೆ, ಭೂಮಿ, ಆ ಭೂಮಿ ಯಾವ ಒಂದು ವ್ಯವಸಾಯದ ಭೂಮಿ ಇರುತ್ತೆ ಅಲ್ಲಿ ಬಲಿ ಕೊಡ್ತಾ ಇರುವಂತ ಪ್ರಯತ್ನ ಇರುತ್ತೆ. ಬಲಿ ಕೊಟ್ರೆ ಭೂಮಿಯ ಮಣ್ಣು ಮತ್ತಷ್ಟು ತನ್ನ ಫಲವತ್ತತೆಯನ್ನ ಹೆಚ್ಚಿಸ್ಕೊಳ್ಳುತ್ತೆ ಅನ್ನೋ ಒಂದು ಮೂಢನಂಬಿಕೆ ಈ ಜನಗಳಲ್ಲಿ ಇರುತ್ತೆ. ಹಂಗಾಗಿ ಈ ಒಂದು ಅನಿಷ್ಟ ಪದ್ಧತಿಯನ್ನ ತಡೆ ಹಿಡಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವನು ಇದನ್ನ ರದ್ದುಗೊಳಿಸ್ತಾನೆ. ಇದು ತುಂಬಾ ಖಂಡಿತವಾಗ್ಲೂ ಸಮಾಜದಲ್ಲಿ ಬಹಳ ಶ್ರೇಷ್ಠ ಸುಧಾರಣೆ, ಬದಲಾವಣೆ, ನಾವು ಏನು ಸಾಮಾಜಿಕ ಸುಧಾರಣೆಗಳು ಅಂತ ಹೇಳ್ತಾ ಇದ್ವಿ ಅದರಲ್ಲಿ ತುಂಬಾ ಶ್ರೇಷ್ಠ ಸ್ಥಾನವನ್ನ ಇವುಗಳು ಪಡ್ಕೊಳ್ತವೆ. ವಿಡೋ ರಿಮ್ಯಾರೇಜ್ ಆಕ್ಟ್ ಆಗ್ಲಿ ಅಥವಾ ಫಿಮೇಲ್ ಇನ್ಫ್ಯಾಂಟಿಸೈಡು, ಹ್ಯೂಮನ್ ಸ್ಯಾಕ್ರಿಫೈಸು, ಇದೆಲ್ಲ ನಮಗೆ ಅಬಾಲಿಷ್ ಮಾಡದಂತ ಫಿಮೇಲ್ ಇನ್ಫ್ಯಾಂಟಿಸೈಡ್ ಅನ್ನ ಆತ ಅಬಾಲಿಷ್ ಮಾಡೋದಾಗಿರ್ಬೋದು, ಅಥವಾ ಹ್ಯೂಮನ್ ಸ್ಯಾಕ್ರಿಫೈಸ್ ಅನ್ನ ಅಬಾಲಿಷ್ ಮಾಡೋದಾಗಿರ್ಬೋದು, ಅಥವಾ ವಿಡೋ ರಿಮ್ಯಾರೇಜ್ ಆಕ್ಟ್ ಅನ್ನ ಆತ ಜಾರಿಗೆ ತಂದಿರ್ಬೋದು, ಇವೆಲ್ಲ ನಮಗೆ ಸಮಾಜ ವಿಷಯದಲ್ಲಿ ತುಂಬಾ ಶ್ರೇಷ್ಠ ಸುಧಾರಣೆಗಳಾಗಿ ನಮಗೆ ಕಾಣಿಸ್ತಾ ಇದ್ದಾವೆ. ಆದ್ರೆ ಎಲ್ಲೋ ಒಂದ್ ಕಡೆ ನೋಡಿ, ಇವೆಲ್ಲ ತುಂಬಾ ಹಿಂದಿಂದ ಸಂಪ್ರದಾಯಬದ್ಧವಾಗಿ ನಡೆಸ್ಕೊಂಡು ಬರ್ತಾ ಇರುವಂತಹ ರೂಢಿಗಳು ಆಗಿದ್ರಿಂದ ಯಾವಾಗ ಇವುಗಳನ್ನ ರದ್ದುಗೊಳಿಸುವಂತ ಒಂದು ಪ್ರಯತ್ನ ಆಗುತ್ತೆ, ಜೊತೆಗೆ ಈ ತರ ಧರ್ಮವನ್ನೇ ಒಂದ್ ರೀತಿ ಧರ್ಮವನ್ನ ಬಿಟ್ಟು ಹೋಗುವಂತ ಒಂದು ಪ್ರಯತ್ನ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ, ಜೊತೆಗೆ ವಿಧವೆಯರು ಪುನಃ ವಿವಾಹ ಆಗೋದಕ್ಕೆ ಅವಕಾಶ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದಾಗ, ಇದನ್ನ ಖಂಡಿತವಾಗ್ಲೂ ಯಾರು ಮೂಲಭೂತವಾದಿಗಳು ಇದ್ದಾರೆ, ಪ್ರತಿಯೊಂದು ಧರ್ಮದಲ್ಲಿ ನಾವು ಮೂಲಭೂತವಾದಿಗಳನ್ನ ಗಮನಿಸ್ತೀವಿ, ಇಲ್ಲೂ ನಾವು ಅವರನ್ನ ನೋಡ್ತಾ ಇದ್ದೀವಿ. ಅಂದ್ರೆ ಒಂದ್ ಕಡೆ ನಮ್ಮ ಸಂಪ್ರದಾಯ ನಾವೇನು ರೂಢಿ ಸಂಪ್ರದಾಯಗಳನ್ನ ಇಟ್ಕೊಂಡು ಬಂದಿದ್ದೀವಿ ಇಷ್ಟು ವರ್ಷಗಳಿಂದ, ಅದನ್ನ ಅದಕ್ಕೆ ಇವರು ಧಕ್ಕೆ ತರ್ತಾ ಇದ್ದಾರೆ. ಆ ನಮ್ಮ ಒಂದು ಸಂಪ್ರದಾಯದ ರೂಢಿ ಸಂಪ್ರದಾಯಗಳ ಗೌರವಕ್ಕೆ ಧಕ್ಕೆ ತರ್ತಾ ಇದ್ದಾರೆ ಅನ್ನೋ ಭಾವನೆ ಖಂಡಿತವಾಗ್ಲೂ ಭಾರತೀಯ ಸಮಾಜದಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ವಿಶೇಷವಾಗಿ ಮೂಲಭೂತವಾದಿಗಳು ಇದನ್ನ ತುಂಬಾ ಕಡಾಖಂಡಿತವಾಗಿ ಖಂಡಿಸ್ತಾ ಹೋಗ್ತಾರೆ. ಖಂಡಿತವಾಗ್ಲಿ ಇವೆಲ್ಲ ಮುಂದೆ ಸೋಷಿಯಲ್ ರಿಫಾರ್ಮ್ಸ್ ಬಿಕೇಮ್ ಒನ್ ಆಫ್ ದ ರೀಸನ್ಸ್ ಫಾರ್ ದ ರಿವಾಲ್ಟ್ ಆಫ್ 1857. ಮುಂದೆ ನಾವು ಸಿಪಾಯಿ ದಂಗೆ ಅಥವಾ ಅದನ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಏನ್ ಕರಿತೀವಿ, ನಾವು ಅದರ ಬೆನ್ನ ಹಿಂದೆ ಸಾಕಷ್ಟು ಕಾರಣಗಳನ್ನ ನೋಡ್ತೀವಿ. ಆ ಕಾರಣಗಳಲ್ಲಿ ಈ ಸೋಷಿಯಲ್ ರಿಫಾರ್ಮ್ಸ್ ಸಹ ಒಂದು ಕಾರಣವಾಗಿ ನಾವು ಮುಂದೆ ನೋಡ್ತಾ ಹೋಗ್ತೀವಿ. ಸೊ ಇದು ಸೋಷಿಯಲ್ ರಿಫಾರ್ಮ್ಸ್ ಅಲ್ಲಿ ನಾವು ನೋಡ್ತಾ ಗಮನಿಸ್ತಾ ಇರುವಂತ ಪ್ರಮುಖ ಸುಧಾರಣೆಗಳು. ಸೊ ನೆಕ್ಸ್ಟ್ ಮತ್ತೊಂದು ಶ್ರೇಷ್ಠ ಸುಧಾರಣೆಗಳ ಸಾಲಿಗೆ ಸೇರ್ಕೊಳ್ತಾ ಇರುವಂತಹ ಬದಲಾವಣೆಗಳು, ಸುಧಾರಣೆಗಳು ಅಂತ ಹೇಳಿದ್ರೆ ಎಜುಕೇಷನಲ್ ರಿಫಾರ್ಮ್ಸ್. ನೋಡಿ, ಇಲ್ಲಿ ರಿಆರ್ಗನೈಸ್ಡ್ ದ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಆನ್ ವುಡ್ಸ್ ರೆಕಮೆಂಡೇಶನ್ ಅಂತ. ಈಗ ವುಡ್ಸ್ ರೆಕಮೆಂಡೇಶನ್ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ, 1854 ನೋಡಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಏನಿದೆ, ಬೋರ್ಡ್ ಆಫ್ ಕಂಟ್ರೋಲ್ನ ಅಧ್ಯಕ್ಷ ಚಾರ್ಲ್ಸ್ ವುಡ್. ಸೊ ಇವನು 1854 ಭಾರತದಲ್ಲಿ ವಿದ್ಯಾಭ್ಯಾಸದ ಒಂದು ವಿಧಿವಿಧಾನಗಳು ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನ ಕೊಡ್ತಾನೆ. ಆ ವರದಿಯನ್ನ ಆಧಾರವಾಗಿ ಇಟ್ಕೊಂಡು ಇಲ್ಲಿ 1854 ಆ ವರದಿ ಜಾರಿಗೆ ಬರುತ್ತೆ. ಆ ವರದಿಯ ರೆಕಮೆಂಡೇಶನ್ಸ್ ಏನಿದೆ, ಆ ವರದಿಯ ಶಿಫಾರಸುಗಳು ಏನಿದಾವೆ, ಆ ಶಿಫಾರಸನ್ನ ಆಧಾರವಾಗಿ ಇಟ್ಕೊಂಡು ಇಲ್ಲಿ ಡಾಲ್ ಹೌಸಿ ಸಾಕಷ್ಟು ಸುಧಾರಣೆಗಳನ್ನ ತರ್ತಾ ಹೋಗ್ತಾನೆ. ಸೊ ಅದ್ರ ಪ್ರಕಾರ ಇಡೀ ಒಂದು ಶಿಕ್ಷಣದ ಒಂದು ವಿಭಾಗ ಏನಿದೆ, ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಏನಿದೆ, ದಟ್ ವಾಸ್ ಕಂಪ್ಲೀಟ್ಲಿ ರಿಆರ್ಗನೈಸ್ಡ್ ಬೈ ಡಾಲ್ ಹೌಸಿ. ಸೊ ಅದ್ರ ಪ್ರಕಾರ ವರ್ನಾಕ್ಯುಲರ್ ಸ್ಕೂಲ್ಸ್ ಅಂದ್ರೆ ಹಳ್ಳಿಗಳಲ್ಲಿ ವಿಶೇಷವಾಗಿ ಅಲ್ಲಿ ನಮ್ಮ ಸ್ಥಳೀಯ ಭಾಷೆಗಳು ಏನಿದಾವೆ ಆ ಭಾಷೆಗಳಲ್ಲೇ ಏನಾಗುತ್ತೆ ಅಂತ ಹೇಳಿದ್ರೆ ಶಾಲೆಗಳನ್ನ ಆ ಭಾಷೆಗಳಲ್ಲೇ ಶಿಕ್ಷಣ ಕೊಡುವಂತ ಶಾಲೆಗಳನ್ನ ಅವರು ಪ್ರಾರಂಭಿಸ್ತಾರೆ. ಸೊ ಅದು ಒನ್ ಆಫ್ ದ ರೆಕಮೆಂಡೇಶನ್ ಆಫ್ ದಿಸ್ ವುಡ್ಸ್ ಚಾರ್ಲ್ಸ್ ವುಡ್ ವರದಿ ಅಂತ ನಾವೇನ್ ಕರಿತಾ ಇದ್ರೆ ಅದರಲ್ಲಿ ಒನ್ ಆಫ್ ದ ರೆಕಮೆಂಡೇಶನ್. ದೆನ್ ಯೂನಿವರ್ಸಿಟೀಸ್, ಈ ಫಸ್ಟ್ ಯೂನಿವರ್ಸಿಟಿಗಳನ್ನ ಯಾವುದ್ರ ಮಾದರಿ ಅಂದ್ರೆ ಆಕ್ಸ್ಫರ್ಡ್, ಲಂಡನ್ ನಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಏನಿದೆ ಅದರ ಮಾದರಿನಲ್ಲಿ ಭಾರತದಲ್ಲೂ ವಿಶ್ವವಿದ್ಯಾನಿಲಯಗಳು ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಕಲ್ಕತ್ತಾ, ಬಾಂಬೆ ಮತ್ತೆ ಮೆಡ್ರಾಸು, ಅದು ಇವನ ಕಾಲದಲ್ಲೇ ಈ ಮೂರು ಕಡೆ ವಿಶ್ವವಿದ್ಯಾನಿಲಯಗಳ ಸ್ಥಾಪನೆ ಆಗುತ್ತೆ. ಅಂದ್ರೆ ಉನ್ನತ ವಿದ್ಯಾಭ್ಯಾಸಕ್ಕೆ ಅವಕಾಶ ಕೊಡುವಂತ ಒಂದು ವ್ಯವಸ್ಥೆ ಇವನ ಕಾಲದಲ್ಲಿ ನಾವು ಗಮನಿಸ್ತೀವಿ. ದೆನ್ ಹಿ ಎನ್ಕರೇಜ್ಡ್ ಪ್ರೈವೇಟ್ ಎಂಟರ್ಪ್ರೈಸಸ್, ಅಂದ್ರೆ ಅಲ್ಲಿ ಬರೀ ಸರ್ಕಾರ ಅಷ್ಟೇ ಶಿಕ್ಷಣ ಕೊಡೋದಲ್ಲ, ಅಲ್ಲಿ ಖಾಸಗಿಯವರು ಸಹ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಬೇಕು, ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಉದ್ದೇಶದಿಂದ ಅವರು ಗ್ರಾಂಟಿನ ಏಡ್ ಅಂದ್ರೆ ಅನುದಾನವನ್ನ ಕೊಡುವಂತ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ಈ ತರ ಖಾಸಗಿಯವರು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಶಿಕ್ಷಣ ಸಂಸ್ಥೆಗಳನ್ನ ತೆರೆಯೋದಕ್ಕೆ ಇಲ್ಲಿ ಅವಕಾಶ ಆಗುತ್ತೆ. ಸೊ ಇದು ಖಂಡಿತವಾಗ್ಲೂ ಇದು ಶ್ರೇಷ್ಠ ಸುಧಾರಣೆಗಳ ಸಾಲಿಗೆ ಸೇರ್ಕೊಳ್ಳುತ್ತೆ.
ಒಂದ್ ಕಡೆ ವೆಸ್ಟರ್ನ್ ಎಜುಕೇಷನ್ ಕೊಡೋದ್ರ ಜೊತೆಗೆ ಇಲ್ಲಿ ನಮ್ಮ ಲೋಕಲ್ ಲ್ಯಾಂಗ್ವೇಜಸ್ ಏನಿದೆ, ಸ್ಥಳೀಯ ಭಾಷೆಗಳು ಏನಿದ್ದಾವೆ, ಆ ಭಾಷೆಗಳಲ್ಲಿ ಶಿಕ್ಷಣವನ್ನ ಪ್ರೈಮರಿ ಶಿಕ್ಷಣ ವಿಶೇಷವಾಗಿ ಕೊಡಬೇಕು ಅನ್ನೋ ಉದ್ದೇಶ ಏನಿತ್ತು, ಅಲ್ಲಿ ಅದನ್ನ ಸಾರ್ಥಕಗೊಳಿಸ್ತವನು ಯಾರು ಅಂತ ಹೇಳಿದ್ರೆ ಡಾಲ್ಹೌಸಿ ಅಂತ ಹೇಳಿ ನಾವು ಗಮನಿಸಬೇಕಾಗತ್ತೆ. ಇನ್ನು ನೆಕ್ಸ್ಟು ನಾವು ಸ್ವಲ್ಪ ಇಲ್ಲಿ ಸಾರಿಗೆ ಸಂಪರ್ಕದ ವಿಷಯ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ, ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ, ಅಥವಾ ಸಾರಿಗೆ ಮತ್ತು ಸಂಪರ್ಕ ಅಂದರೆ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಹೇಳಿದಾಗ, ಒಂದು ಕಡೆ ಟ್ರಾನ್ಸ್ಪೋರ್ಟ್ ಅಂತ ಹೇಳಿದಾಗ ರೈಲ್ವೆ ಹಳಿಗಳನ್ನು ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ ಮುಂದೆ ನಾನು ಹೇಳ್ತೀನಿ, ರೈಲ್ವೆ ಹಳಿಗಳನ್ನು ಭಾರತದಲ್ಲಿ ಮೊದಲು ಹಾಕುವಂಥ ಪ್ರಯತ್ನ ಆಗಲಿ, ರೈಲ್ವೆ ಡಿಪಾರ್ಟ್ಮೆಂಟ್ನ ಎಸ್ಟಾಬ್ಲಿಷ್ ಮಾಡುವಂಥ ಕೆಲಸ ಇವನ ಕಾಲದಲ್ಲಾದರೆ, ಮತ್ತೊಂದು ಕಡೆ ಸಂಪರ್ಕ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ನೋಡಿ, ಪೋಸ್ಟು ಮತ್ತು ಟೆಲಿಗ್ರಾಫ್ ಡಿಪಾರ್ಟ್ಮೆಂಟ್, ಸೊ ಇದು ನಮಗೆ ತುಂಬ ಮುಖ್ಯ. ನೋಡಿ, ಫಸ್ಟು 1854ರಲ್ಲಿ ಪೋಸ್ಟ್ ಆಫೀಸ್ ಆ್ಯಕ್ಟ್ ವಾಸ್ ಪಾಸ್ಡ್. ದಿಸ್ ಆ್ಯಕ್ಟ್ ಎನ್ನುವುದು ಪೋಸ್ಟ್ ಆಫೀಸ್ ಆ್ಯಕ್ಟ್ ಇಲ್ಲಿ ಪಾಸ್ ಆಗುತ್ತೆ. ಸೊ ಅದರ ಪ್ರಕಾರ ಇವನ ಸಮಯದಲ್ಲೇ ಆ ಒಂದು ಪೋಸ್ಟ್ ಆಫೀಸ್ ಆ್ಯಕ್ಟು ಪಾಸ್ ಆಗುತ್ತೆ. ಸೊ ಅದರ ಪ್ರಕಾರ ನೋಡಿ ಏನೆಲ್ಲ ವ್ಯವಸ್ಥೆಗಳಾಗತ್ತೆ ಅಂತ. ಹಿ ಎಸ್ಟಾಬ್ಲಿಷ್ ಪೋಸ್ಟಲ್ ಡಿಪಾರ್ಟ್ಮೆಂಟು. ಸೊ ಪೋಸ್ಟಲ್ ಡಿಪಾರ್ಟ್ಮೆಂಟ್ಗಳನ್ನು ಆಲ್ ಓವರ್ ಇಂಡಿಯಾ ಏನಾಗುತ್ತೆ, ಆ ಪೋಸ್ಟಲ್ ಪೋಸ್ಟ್ ಆಫೀಸಸ್ಸು ಮತ್ತು ಪೋಸ್ಟಲ್ ಡಿಪಾರ್ಟ್ಮೆಂಟು ಆರಂಭ ಆಗುತ್ತೆ. ಸೊ ಆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ವಾಸ್ ಇನ್ ಚಾರ್ಜ್ ಆಫ್ ಡೈರೆಕ್ಟರ್ ಜನರಲ್. ದೆನ್ ಪೋಸ್ಟ್ ಆಫೀಸಸ್ ಅಂದರೆ ಇಷ್ಟು ವ್ಯವಸ್ಥೆಯನ್ನು ಮಾಡೋದ್ರ ಜೊತೆಗೆ ನೋಡಿ, ಆ ಪೋಸ್ಟ್ ಆಫೀಸ್ ಅಂತ ಹೇಳಿದಾಗ ನಿಮಗೆ ಗೊತ್ತಿದೆ ಪೋಸ್ಟ್ ಆಫೀಸ್ನಿಂದ ಏನೆಲ್ಲ ಪ್ರಯೋಜನಗಳು ಇದ್ದಾವೆ ಅಂಥೇಳಿ. ಒಂದು ಕಡೆ ಈ ಮೊತ್ತ ಮೊದಲಿ ಅಂಚೆ ವ್ಯವಸ್ಥೆಯನ್ನು ಪ್ರಾರಂಭ ಮಾಡೋದ್ರ ಜೊತೆಗೆ ಇಡೀ ಭಾರತದಾದ್ಯಂತ ಏಕರೂಪದ ಅಂಚೆ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ. ಅಂದರೆ ಇಡೀ ಭಾರತದಾದ್ಯಂತ ಹೆಚ್ಚು ಕಡಿಮೆ 750 ಪೋಸ್ಟ್ ಆಫೀಸ್ಗಳನ್ನು 753 ಪೋಸ್ಟ್ ಆಫೀಸ್ಗಳನ್ನು ಸ್ಥಾಪನೆ ಮಾಡುವಂಥ ಒಂದು ಪ್ರಯತ್ನ ಆಗುತ್ತೆ. ಜೊತೆಗೆ ಕಡಿಮೆ ವೆಚ್ಚದಲ್ಲಿ ಪಾರ್ಸಲ್ ವ್ಯವಸ್ಥೆಯನ್ನು ಅಂಚೆ ಪದ್ಧತಿಯಲ್ಲಿ ಸಹ ಆರಂಭ ಮಾಡುವಂಥ ಒಂದು ಪ್ರಯತ್ನ. ಸೊ ಇವತ್ತೆಲ್ಲ ನಮಗೆ ಗೊತ್ತಿದೆ ಇಷ್ಟರ ಮಟ್ಟಕ್ಕೆ ನಮ್ಮ ಒಂದು ಕಮ್ಯುನಿಕೇಷನ್ ಸಿಸ್ಟಮು ಡೆವಲಪ್ ಆಗಿದೆ ಅಂತ. ಬಟ್ ಅವತ್ತಿನ ಸಮಯದಲ್ಲಿ ನಾವು ಇದನ್ನು ಭಾರತದಲ್ಲಿ ಇದನ್ನು ಇನ್ನು ನಾವು ನೋಡ್ತಾ ಇದ್ವಿ, ಆರಂಭದಲ್ಲಿ ನೋಡ್ತಾ ಇದ್ವಿ. ಸೊ ಇಂಥ ಒಂದು ವಿಶೇಷವಾಗಿರುವಂಥ ಸೌಲಭ್ಯವನ್ನು ಅಂದರೆ ಇಡೀ ಭಾರತ ಹತ್ತಿರ ಬರೋದಕ್ಕೆ ಅವಕಾಶ ನಮಗೆ ಈ ಪೋಸ್ಟ್ ಸಿಸ್ಟಮು ಮತ್ತು ಟೆಲಿಗ್ರಾಫ್ ಸಿಸ್ಟಮು ಮಾಡಿಕೊಡ್ತಾ ಹೋಗುತ್ತೆ. ಸೊ ಇಲ್ಲಿ ಈ ಬದಲಾವಣೆಗಳು ಏನಿದ್ದಾವೆ ಇವು ತುಂಬ ಮುಖ್ಯವಾಗಿ ನಾವು ಗಮನಿಸಬೇಕು. ಯಾಕಂದರೆ ನೋಡಿ, ಇದರಿಂದ ಈಸ್ಟ್ ಇಂಡಿಯಾ ಕಂಪನಿಗೆ ಬರೋವಂಥ ರೆವಿನ್ಯೂನು ಸಹಜವಾಗಿ ಜಾಸ್ತಿ ಆಗುತ್ತೆ. ಆದರೆ ಮುಂದಕ್ಕೆ ಭಾರತದ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಮಯವಾಗಲಿ ಅಥವಾ ಮುಂದೆ ನಮ್ಮ ಏನು ಸ್ವತಂತ್ರಕ್ಕಾಗಿ ಹೋರಾಟ ನಡೆಯುವಂಥ ಸಂದರ್ಭದಲ್ಲಿ ಇವೆಲ್ಲ ರಾಷ್ಟ್ರೀಯ ನಾಯಕರು ಯಥೇಚ್ಛವಾಗಿ ಬಳಸ್ಕೊಳ್ಳೋದಕ್ಕೆ ಅವಕಾಶವಾಯಿತು ಅನ್ನೋದು ನಾವಿಲ್ಲಿ ನೋಡಬೇಕಾಗತ್ತೆ. ಒಂದು ಕಡೆ ಭಾರತೀಯರು ಇದರಿಂದ ಸಾಕಷ್ಟು ಪ್ರಯೋಜನವನ್ನು ಪಡ್ಕೊಳ್ತಾರೆ. ಬರೀ ಈಸ್ಟ್ ಇಂಡಿಯಾ ಕಂಪನಿ ಅಥವಾ ಬ್ರಿಟಿಷರು ಖಂಡಿತವಾಗ್ಲೂ ಸ್ವಾರ್ಥ ಇದೆ, ಅವರ ಒಂದು ಸಿಸ್ಟಮ್ ಅಲ್ಲಿ ಪೋಸ್ಟಲ್ ಸಿಸ್ಟಮ್ ಆಗಲಿ ಟೆಲಿಗ್ರಾಫ್ ಸಿಸ್ಟಮ್ ಆಗಲಿ ತುಂಬ ಮುಖ್ಯವಾಗಿರುತ್ತೆ. ಇಡೀ ಭಾರತವನ್ನು ಅವರು ತಮ್ಮ ಅಧಿಪತ್ಯಕ್ಕೆ ಒಳಪಡಿಸ್ಕೊಂಡಿದ್ದಾರೆ ಅಂತ ಹೇಳಿದಾಗ ಎಲ್ಲ ಕಡೆ ಕಮ್ಯುನಿಕೇಷನ್ಸ್ ಫೆಸಿಲಿಟಿ ಇರಬೇಕಾಗತ್ತೆ, ಎಲ್ಲ ಕಡೆ ಅವರು ತಮ್ಮ ಅಡ್ಮಿನಿಸ್ಟ್ರೇಷನ್ ರೀಚ್ ಆಗಬೇಕು, ಎಲ್ಲ ವಿಷಯಗಳು ತಿಳಿಬೇಕು ಅಂತ ಹೇಳಿದಾಗ ಇವೆರಡು ಸಿಸ್ಟಮ್ ನಮಗೆ ತುಂಬ ಅವಶ್ಯಕತೆ, ಅವರಿಗೆ ತುಂಬ ಅವಶ್ಯಕವಾಗಿರುತ್ತೆ. ಆದರೆ ಇದರಿಂದ ಅಷ್ಟೇ ಬೆನಿಫಿಟನ್ನು ಪಡ್ಕೊಂಡವ್ರು ಯಾರು ಅಂತ ಹೇಳಿದ್ರೆ ಭಾರತೀಯರು ಅಂತ ಹೇಳಿ ನಾವಲ್ಲಿ ಗಮನಿಸಬೇಕಾಗತ್ತೆ. ಸೊ ಈ ಥರ ಒಂದು ಕಡೆ ಪೋಸ್ಟ್ ಆಫೀಸು ಈಸ್ಟ್ ಇಂಡಿಯಾ ಕಂಪನಿ ಅಥವಾ ಬ್ರಿಟಿಷರಿಗೆ ಎಷ್ಟು ಅನುಕೂಲ ಮಾಡಿಕೊಡ್ತಾವೋ ಅಷ್ಟೇ ಅನುಕೂಲವನ್ನು ಭಾರತೀಯರು ಇದರಿಂದ ಪಡ್ಕೊಂಡ್ರು ಅನ್ನೋದು ನಾವು ನೋಡಬೇಕಾಗತ್ತೆ. ದೆನ್ ಹಿ ಇಂಟ್ರೊಡ್ಯೂಸ್ಡ್ ಎಲೆಕ್ಟ್ರಿಕ್ ಅಂಡ್ ಟೆಲಿಗ್ರಾಫ್ ಇನ್ 1852. 1852ರಲ್ಲಿ ಈ ಟೆಲಿಗ್ರಾಫ್ ಸಿಸ್ಟಮು ಸಹ ಭಾರತದಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ. ಸೊ ಫಸ್ಟು 1853ರಿಂದ 1856ರ ಒಂದು ಅವಧಿಯನ್ನು ಅಲ್ಲಿವರೆಗೆ ನಾವು ನೋಡ್ತೇವೆ ಅಂದರೆ 1853ಕ್ಕೆ ಇದು ತನ್ನ ಕೆಲಸವನ್ನು ಪ್ರಾರಂಭಿಸುತ್ತೆ. ಅಲ್ಲಿಂದ 1856 ಬರೋಷ್ಟೊತ್ತಿಗೆ ಹೆಚ್ಚು ಕಡಿಮೆ ದೇಶದ ಮೂಲ ಮೂಲೆಗೆ ಈ ಟೆಲಿಗ್ರಾಫ್ ತಂತಿಯನ್ನು ಅಳವಡಿಸ್ತಾರೆ. ಅಂದರೆ ಸುಮಾರು 4,000 ಮೈಲಿ ಉದ್ದದ ಟೆಲಿಗ್ರಾಫ್ ತಂತಿಯ ವ್ಯವಸ್ಥೆ ಆಗುತ್ತೆ. ಹೆಚ್ಚು ಕಡಿಮೆ ಈ ಒಂದು ಸಿಸ್ಟಮ್ ಏನಿದೆ, ಫಸ್ಟ್ ಲೈನು 1854 ಕಲ್ಕತ್ತಾ ಟು ಆಗ್ರಾ ಆಗುತ್ತೆ, 800 ಕಿಲೋಮೀಟರ್ಸ್. ದೆನ್ ಇಟ್ ವಾಸ್ ಎಕ್ಸ್ಟೆಂಡೆಡ್ ಟು ಪೇಶಾವರ್ ಅಂತ. ಅಂದರೆ 56 ಬರೋಷ್ಟೊತ್ತಿಗೆ ಭಾರತದ ಸಾಕಷ್ಟು ಭಾಗಗಳನ್ನು ಇವರು ಸೇರಿಸುವಂಥ ಒಂದು ಪ್ರಯತ್ನ ಆಗುತ್ತೆ. ಸೊ ಇದರಿಂದ ಅಫ್ಕೋರ್ಸ್ ಭಾರತೀಯರು ಸಾಕಷ್ಟು ಪ್ರಯೋಜನ ಪಡ್ಕೊಳ್ತಾರೆ, ಬ್ರಿಟಿಷರು ಅಷ್ಟೇ ಪ್ರಯೋಜನವನ್ನು ಪಡ್ಕೊಳ್ತಾರೆ. ತುಂಬ ಮುಖ್ಯವಾಗಿ 1857ರಲ್ಲಿ ಏನು ಸಿಪಾಯಿ ದಂಗೆ ಆಗುತ್ತೆ ಅದನ್ನು ಒಂದು ಕಡೆ ದ ರಿವೋಲ್ಟ್ ವಾಸ್ ಸಕ್ಸಸ್ಫುಲಿ ಸಪ್ರೆಸ್ಡ್ ಬೈ ಬ್ರಿಟಿಷ್ ಅಂತ ಹೇಳ್ತೀವಿ. ಅಂದರೆ ತುಂಬ ಅದನ್ನು ಸಫಲವಾಗಿ ಆ ದಂಗೆಯನ್ನು ಮಟ್ಟ ಹಾಕ್ತಾರೆ ಬ್ರಿಟಿಷರು. ಅದಕ್ಕೆ ಈ ಒಂದು ಟೆಲಿಗ್ರಾಫ್ ಸಿಸ್ಟಮ್ ಇದೆಯಲ್ಲ ಅದು ತುಂಬ ಸಹಾಯ ಮಾಡ್ತು ಅನ್ನೋದು ನೋಡಬೇಕಾಗುತ್ತೆ. ಸೊ ನೆಕ್ಸ್ಟು ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್. ದಿಸ್ ಈಸ್ ಅನದರ್ ಒನ್ ಆಫ್ ದ ಇಂಪಾರ್ಟೆಂಟ್
ಡಿಪಾರ್ಟ್ಮೆಂಟ್ ಅಥವಾ ಒನ್ ಆಫ್ ದ ಇಂಪಾರ್ಟೆಂಟ್ ರಿಫಾರ್ಮ್ ಅಂತ ಹೇಳ್ಬೋದು. ನೋಡಿ, ಫಸ್ಟು ಈ ಪಬ್ಲಿಕ್ ವರ್ಕ್ಸ್ ಅಂತ ಹೇಳಿದ್ರೆ ಏನು, ಈ ರೋಡ್ಗಳನ್ನು ಕನ್ಸ್ಟ್ರಕ್ಟ್ ಮಾಡೋದಾಗಲಿ, ಬ್ರಿಡ್ಜ್ಗಳನ್ನು ಕನ್ಸ್ಟ್ರಕ್ಟ್ ಮಾಡೋದಾಗಲಿ, ಗೌರ್ಮೆಂಟ್ ಬಿಲ್ಡಿಂಗ್ಸು, ಇರಿಗೇಷನಲ್ ವರ್ಕ್ಸ್ಗೆ ಸಂಬಂಧಪಟ್ಟಂಥ ಕನ್ಸ್ಟ್ರಕ್ಷನ್ಸ್ ಆಗಲಿ, ಇದನ್ನೆಲ್ಲ ಮಾಡುವಂಥ ಒಂದು ಜವಾಬ್ದಾರಿ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟಿಗೆ ಇರುತ್ತೆ. ಈ ಮೊದಲು ರಾಳ ಹೌಸಿ ಬರೋದಕ್ಕಿಂತ ಮುಂಚೆ ಎಲ್ಲ ಕೆಲಸವನ್ನು ಯಾರು ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಮಿಲಿಟರಿಗೆ ಅದನ್ನು ಬಿಟ್ಟಿದ್ರು. ಹಾಗಾಗಿ ಏನಾಯಿತು ಅಂತ ಹೇಳಿದ್ರೆ, ಮಿಲಿಟರಿ ವಿಭಾಗದಿಂದ ಕೆಲಸಗಳು ಸರಿಯಾಗಿ ನಡೀತಾ ಇರಲಿಲ್ಲ. ಅವರು ಯುದ್ಧಗಳಿಗೆ ಹೆಚ್ಚಿಗೆ ಗಮನ ಕೊಡ್ತಾ ಇದ್ರು ಅನ್ನೋದು ಒಂದು ಕಡೆ ಆದರೆ, ಈ ಥರ ಕೆಲಸಗಳಿಗೆ ಅವರಿಗೆ ಹೆಚ್ಚಿಗೆ ಗಮನ ಕೊಡುವಂಥ ಪ್ರಯತ್ನಕ್ಕೆ ಅವ್ರು ಬರ್ತಾ ಇರಲಿಲ್ಲ. ಹಾಗಾಗಿ ಏನಾಯಿತು ಅಂತ ಹೇಳಿದ್ರೆ, ಇಲ್ಲಿ ಇವನೇ ಖುದ್ದಾಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾನೆ. ಚರ್ಚೆ ಮಾಡಾದ್ಮೇಲೆ ಸಪ್ರೇಟ್ ಆಗಿರುವಂಥ ಒಂದು ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ನ ಅವಶ್ಯಕತೆ ಇದೆ ಅನ್ನೋದು ಅವನೇನು ಮಾಡ್ತಾನೆ, ಅರ್ಥ ಮಾಡಿಸ್ತಾನೆ, ಮನಗಾಣಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಅದರ ಫಲವೇ ಏನು ಅಂತ ಹೇಳಿದ್ರೆ, ಸಪ್ರೇಟ್ ಆಗಿರುವಂಥ ಒಂದು ಈ ಎಸ್ಟಾಬ್ಲಿಷ್ ಸಪ್ರೇಟ್ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ಅಂತ ಅಲ್ಲಿ ಸ್ಥಾಪನೆ ಆಗುತ್ತೆ. ದೆನ್ ಟ್ರೈನ್ಡ್ ಇಂಜಿನಿಯರ್ಸು, ಅಂದರೆ ಯಾರು ಇಂಜಿನಿಯರ್ಗಳು ತುಂಬ ಚೆನ್ನಾಗಿ ತರಬೇತಿಯನ್ನು ಪಡ್ಕೊಂಡಿರ್ತಾರೆ ಅಂಥ ಇಂಜಿನಿಯರ್ಗಳನ್ನು ಇಂಗ್ಲೆಂಡಿಂದ ಅವ್ರನ್ನ ಭಾರತಕ್ಕೆ ಕರೆಸುವಂಥ ಒಂದು ಪ್ರಯತ್ನ ಆಗುತ್ತೆ. ದೆನ್ ಏನು ಮಾಡ್ತು, ಅಫ್ಕೋರ್ಸ್ ದೆರ್ ವಾಸ್ ಕನ್ಸ್ಟ್ರಕ್ಷನ್ ಆಫ್ ರೋಡ್ಸು, ಬ್ರಿಡ್ಜಸ್ಸು, ಗವರ್ನಮೆಂಟ್ ಬಿಲ್ಡಿಂಗ್ಸು, ಇರಿಗೇಷನಲ್ ವರ್ಕ್ಸ್ ಸಂಬಂಧಪಟ್ಟಂಥ ಕನ್ಸ್ಟ್ರಕ್ಷನ್ಸು ಎಲ್ಲವನ್ನು ಈ ಒಂದು ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟಿಂದ ತುಂಬ ಸಫಲವಾಗಿ ನಡೆಸ್ಕೊಳ್ತಾ ಹೋಗ್ತಾರೆ. ಸೊ ಇಲ್ಲಿ ತುಂಬ ದೊಡ್ಡ ದೊಡ್ಡ ಒಂದು ಪ್ರಾಜೆಕ್ಟ್ಸ್ನ ತಗೊಳ್ತಾರೆ, ಆ ಪ್ರಾಜೆಕ್ಟ್ಸನ್ನು ಕಂಪ್ಲೀಟ್ ಮಾಡುವಂಥ ಒಂದು ಪ್ರಯತ್ನವೂ ಇಲ್ಲಾಗುತ್ತೆ. ನೋಡಿ, 1854ರಲ್ಲಿ ಗಂಗಾ ಕಾಲುವೆ ಯೋಜನೆಯೂ ಏನಾಗುತ್ತೆ, ಪೂರ್ತಿಯಾಗುತ್ತೆ. ಗಂಗಾ ನದಿಗೆ ಏನು ಕಾಲುವೆಗಳನ್ನು ಮಾಡುವಂಥ ಒಂದು ಕೆಲಸ ಇತ್ತು, ಅದು ಇಲ್ಲಿ ಮುಗಿದು ಅದನ್ನು ಪ್ರಾರಂಭಿಸ್ತಾರೆ. ಜೊತೆಗೆ ಗ್ರ್ಯಾಂಡ್ ಟ್ರಂಕ್ ರೋಡು, ಮುಖ್ಯವಾದಂಥ ರಸ್ತೆಗಳನ್ನು ಅಲ್ಲಿ ಉತ್ತರ ಭಾರತದಲ್ಲಿ ನಿರ್ಮಿಸುವಂಥ ಒಂದು ಪ್ರಯತ್ನವೂ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ಅದ್ರ ಜೊತೆಗೆ ಸೊ ಇಷ್ಟು ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟಲ್ಲಿ ಆತ ತಂದಂಥ ಪ್ರಮುಖವಾಗಿರುವಂಥ ಬದಲಾವಣೆಗಳು ಅಥವಾ ತುಂಬ ಮುಖ್ಯವಾದಂಥ ಕೆಲಸಗಳು ಅಂತ ನಾವು ಹೇಳ್ಬೋದು. ಅಂದರೆ ಒಟ್ಟಾರೆಯಾಗಿ ಸೊ ಅದರ ಜೊತೆಗೆ ಉತ್ತಮ ದರ್ಜೆಯ ರಸ್ತೆಗಳು ಅಂತ ಏನಿದೆ, ಒಂದು ಇವುಗಳು ಸರಿ, ಉತ್ತಮ ದರ್ಜೆಯ ರಸ್ತೆಗಳನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನವೂ ನಮಗಿಲ್ಲಿ ಈ ಒಂದು ಡಿಪಾರ್ಟ್ಮೆಂಟಿಂದ ಆಯಿತು ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗಬೇಕಾಗತ್ತೆ. ಅಂದರೆ ಒಟ್ಟಾರೆಯಾಗಿ ನಾವು ನೋಡೋದಾದರೆ, ಡಾಲ್ಹೌಸಿ ಇಂಟ್ರೊಡ್ಯೂಸ್ಡ್ ಸೆವರಲ್ ರಿಫಾರ್ಮ್ಸ್ ಇನ್ ಆಲ್ಮೋಸ್ಟ್ ಇನ್ ಎವ್ರಿ ಡಿಪಾರ್ಟ್ಮೆಂಟ್ ಅಂತ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಅವನು ತುಂಬ ಶ್ರೇಷ್ಠವಾಗಿರುವಂಥ ಬದಲಾವಣೆಗಳನ್ನು ತರ್ತಾನೆ. ಜೊತೆಗೆ ಈ ಪ್ರತಿಯೊಂದು ಇಲಾಖೆ ಅಂತ ಒಂದು ಬದಲಾವಣೆಗೆ ಒಳಪಡ್ತು ಅನ್ನೋದು ನಾವಿಲ್ಲಿ ನೋಡಬೇಕಾಗತ್ತೆ. ಸೊ ಇಷ್ಟು ಡಾಲ್ಹೌಸಿಗೆ ಸಂಬಂಧಪಟ್ಟಂಥ, ಸುಧಾರಣೆಗಳಿಗೆ ಸಂಬಂಧಪಟ್ಟಂಥ ವಿಷಯಗಳು. ಇಲ್ಲಿ ನಾನು ಕೆಲವು ರೆಫರೆನ್ಸನ್ನು ಕೊಟ್ಟಿದ್ದೀನಿ. ಇನ್ನು ಇದ್ರ ಜೊತೆಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ವಿದ್ಯಾರ್ಥಿಗಳು ತಮ್ಮ ಒಂದು ಗ್ರಂಥಾಲಯದಲ್ಲಿ ಇರೋ ಪುಸ್ತಕಗಳಿಂದ ಪಡ್ಕೊಂಡು ಇನ್ನೂ ಹೆಚ್ಚಿನ ವಿಷಯಗಳನ್ನು ಸಂಗ್ರಹ ಮಾಡುವಂಥ ಪ್ರಯತ್ನ ಮಾಡಬೇಕಾಗತ್ತೆ. ಥ್ಯಾಂಕ್ ಯು.